श्रीगुरुभ्यो नमः हरिः ओं हयग्रीव हयग्रीव हयग्रीवेति योपदेत्तस्य निःसरते वाणि जह्नुकन्याप्रवाहवत कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः नारायणं सुरगुरुं जगदेकनाथम् सकललोकनमस्कृतं च त्रैगुण्यवर्जितमजं विभुमध्यमीजं वन्दे भवघ्नमरासुरसिद्धपञ्जं धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय ಅಭ್ರಮಂ ಭಂಗರಹಿತ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲ ಭತಾಪತ್ರ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧಭೂಮಿಯಲ್ಲಿ ಇಂದ್ರಾವತಾರನಾಗಿರತಕ್ಕಂಥ ಅರ್ಜುನ ಬಂಧುಗಳ ಮೋಹ ನಿಮಿತ್ತವಾಗಿ ಅವರನ್ನು ಸಂಹಾರ ಮಾಡುವುದು ಬೇಡ ಅನ್ನುವಂಥ ಒಂದು ವಿಷಾದವನ್ನು ಹೊಂದಿ ಛತ್ರವನ್ನು ತ್ಯಾಗ ಮಾಡಿದಾಗ ಅವನಿಗೋಸ್ಕರವಾಗಿ ಭಗವಂತ ನಿನ್ನ ಮುಖ್ಯವಾಗಿರುವಂಥ ಕರ್ತವ್ಯ ಕರ್ಮಯೋಗಿನಿಯನು ಆದ್ದರಿಂದ ನಿಮ್ಮ ಮೂಲಕವಾಗಿ ನಿನಗೆ ಕರ್ಮ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಕ್ಷೇತ್ರಿಗೆ ಈಗಂತೂ ಯುದ್ಧ ಇದು ಧರ್ಮಯುದ್ಧ ಭಗವದ್ವೇಷಗಳು ಮತ್ತು ಅವರ ಅನುಬಂಧಿಗಳನ್ನು ಸಂಹಾರ ಮಾಡಿ ಅವರ ಧರ್ಮವನ್ನು ಸ್ಥಾಪನೆ ಮಾಡುವಂತಹ ಒಂದು ಕಾಲ ಪ್ರಾಪ್ತವಾಗಿದೆ ಇನ್ನೂ ಕಾಲ ಬರುವ ಕ್ಷೇತ್ರಕ್ಕೆ ಬಹಳ ದುರ್ಲಭ ಅಂತಹ ಕಾಲ ನೀವು ಬಂದಿದೆ ಅದಕ್ಕೋಸ್ಕರ ಯುದ್ಧವನ್ನು ಮಾಡುವಂತೆ ನಿನಗೆ ನೀನು ಕರ್ಮಾಧಿಕಾರಿಯಾಗಿದ್ದಿ ಅಂದರೆ ಪ್ರಾಯ ಬಾಹುಲ್ಯುಳಂಥವನ್ನು ಕರ್ಮಯೋಗಿಯಾಗಿದ್ದಿ ಅದಕ್ಕೋಸ್ಕರವಾಗಿ ಯುದ್ಧ ಕರ್ ಸ್ಪಷ್ಟವಾದಂತಹ ಜ್ಞಾನ ಇರಬೇಕು ಅರ್ಜುನ ನಿನಗೆ ನಿನಗೆ ಕರ್ಮದಲ್ಲಿ ಅಧಿಕಾರವಿದೆ ಫಲದಲ್ಲಿ ಸರ್ವತಃ ಅಧಿಕಾರವಿಲ್ಲ ನೀ ಫಲ ಫಲಸ್ನೇಹವನ್ನು ಮಾಡತಕ್ಕದ್ದಲ್ಲ ಹೀಗಾಗಿ ಆ ಕರ್ಮ ಯಾವುದು ಆ ವಿಕರ್ಮೆ ಆ ಕರ್ಮ ಸರ್ವಥ ಸ್ಪಷ್ಟವಾದಂತಹ ಜ್ಞಾನವನ್ನು ಮಾಡಿಕೊಳ್ಳುವಂಥವ ನಾವು ಅದಕ್ಕೋಸ್ಕರವಾಗಿ ಈ ಅಂದರೆ ಸಿದ್ಧಿಗೋಸ್ಕರವಾಗಿ ಅವಶ್ಯವಾಗಿ ಕರ್ತೃತ್ವ ತ್ಯಾಗ ವರ್ಣಾಶ್ರಮಕ್ಕೆ ಯೋಗ್ಯವಾಗಿರತಕ್ಕಂಥ ಕರ್ಮಗಳನ್ನು ಮಾಡುವಿಕೆ ಮತ್ತು ಕಾಮ ಸಂಕಲ್ಪ ಮತ್ತು ಕರ್ಮಫಲ ಸ್ನೇಹ ತ್ಯಾಗ ಇವುಗಳನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡಬೇಕು ಅಂದರೆ ಸರ್ಬಾ ಅದು ಅವನು ಕರ್ಮದಲ್ಲಿ ಪ್ರವೃತ್ತನಾದರೂ ಕೂಡ ಸರ್ಬ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಬಾಧೆಯಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನಿರಾಸಿ ನಿರಾಸಿಯತೆ ಚಿತ್ತಾತ್ಮ ತೆಕ್ ಸರ್ವ ಪರಿಗ್ರಹ ಶರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕೆಲವೇ ಈ ಕಾಮ ಸಂಕಲ್ಪವನ್ನು ವಜನೆ ಮಾಡಬೇಕು ಅಂತ ಭಗವಂತ ಮೇನು ಹೇಳಿದ್ದ ತಕ್ತವ ಕರ್ಮಫಲ ಸಂಗಮ ಸೂತ್ರದಿಂದ ಈ ಕಾಮ ಸಂಕಲ್ಪ ತ್ಯಾಗ ಉಪಾಯ ಹೆಂಗಿದ್ದಕ್ಕೆ ಸಂಕಲ್ಪ ಹೆಂಗೆ ತ್ಯಾಗ ಮಾಡಬೇಕು ಕಾಮ ಸಂಕಲ್ಪವನ್ನ ನಮಗೆಲ್ಲ ಕಾಮ ಕಾಮ ಸಂಕಲ್ಪವನ್ನು ಮಾಡುವುದೇ ನಮಗೆಲ್ಲ ಅಭ್ಯಾಸ ಮಾಡೋ ಉಪಾಯ ಏನು ಹೇಳಿದಾಗ ಆತ್ಮ ಏನು ಸರಬ ನಿರಾಸೆಯಿಂದ ನಿಷ್ಕಾಮನಾಗಿರಬೇಕು ಯಾವುದೇ ಅಭಿಪ್ರಾಯ ಗಾಮನೆಯನ್ನು ಇಟ್ಟುಕೊಳ್ಳದೆ ಇರುವಂಥವನಾಗಬೇಕು ಮತ್ತು ಚಿತ್ತ ಮತ್ತು ಚಿತ್ತಗಳೆರಡೂ ಕೂಡ ಮತ್ತು ತೆಕ್ತ ಸರ್ವ ಪರಿಗ್ರಹ ತಕ್ತ ಸರ್ವ ಪರಿಗ್ರಹ ಅಂತ ಅಂದರೆ ಮನೋ ನಿಗ್ರಹನ ಕಾಮಾಯ ತ್ಯಾಗ ಅಂತ ಹೇಳ್ತಾನೆ ಈ ತಕ್ತ ತಕ್ತ ಸರ್ವ ಪರಿಗ್ರಹ ಅಂತ ಅರ್ಥ ಅಂತ ಹೇಳಿದಾಗ ಪರಿಗ್ರಹ ತ್ಯಾಗ ಅಂದರೆ ದೇಹೇಂದ್ರಿಯಾದಿ ಪರಿಗ್ರಹೆ ಅಭಿಮಾನ ತ್ಯಾಗ ನಾನು ನನ್ನ ಕೈ ಕಾಲಗಳು ಹೋದುವು ಅಂತ ಈ ರೀತಿಯಾಗಿ ನನ್ನ ಇಂದ್ರಿಯಗಳ ಒಂದು ಅಭಿಮಾನವನ್ನು ತ್ಯಾಗ ಮಾಡುವುದು ತಕ್ತ ಸರ್ವ ಸಕ್ತ ಸರ್ವ ಪರಿಗ್ರಹ ಅಂತ ಇದ್ದಾರೆ ಅದಕ್ಕೋಸ್ಕರವಾಗಿ ಶರೀರ ಯಾತ್ರಾ ಸಲವಾಗಿ ಮಾತ್ರ ದೇಹವನ್ನು ಇಂದ್ರಿಯಗಳನ್ನು ಪ್ರಯೋಗ ಮಾಡಬೇಕೆ ಹೊರತು ಅದಕ್ಕಿಂತ ಹೆಚ್ಚಿನ ಸುಲಭ ಇವುಗಳನ್ನು ಅದಕ್ಕೆ ಬಿ ಅದು ಬಿಟ್ಟು ಬೇರೊಂದು ಲಾಭಕ್ಕೋಸ್ಕರವಾಗಿ ಸರ್ವಥಾ ಇವುಗಳನ್ನು ಯೋಜನೆ ಮಾಡತಕ್ಕದ್ದಲ್ಲ ಅಂತ ಬಂದ ಅಭಿಪ್ರಾಯದ ಭಗವಂತ ಹೇಳಿದ ಅಪ್ನೋ ಕುರುವನ್ ಈ ರೀತಿಯಾಗಿ ಕೇವಲ ಇಂತಹ ಈ ಬುದ್ಧಿ ವರ್ಜನ ಮತ್ತು ಇಂದ್ರಿಯಾದಿಗಳು ನನ್ನವಲ್ಲ ಭಗವಂತನ ಅಧೀನವಾಗಿವೆ ಅನ್ನುವಂಥ ಬುದ್ಧಿಯಿಂದ ಹೀಮಾನ ನಿಷ್ಕಾಮನಾಯ ಕರ್ಮವನ್ನು ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಆ ಕರ್ಮ ಮಾಡಿದಂತಹ ಲೇಪ ತೋಹಳ ಲೇಪವಾಗುವುದಿಲ್ಲ ಮತ್ತು ಅಥವಾ ಕೇವಲ ಕಾಮಧಾರಹಿತವಾಗಿರತಕ್ಕಂಥ ಅಂದ್ರೇನು ಶರೀರೇಂದ್ರಿಯ ಶರೀರೇಂದ್ರಿಯ ವಿಷಯ ಕರ್ಣ ವಿಷಯವಾಗಿರತಕ್ಕಂಥ ಕರ್ಮಗಳು ಕರ್ಮ ಮಾಡಬೇಕಾದ ಬಾಯ ಇರಬೇಕು ಕರ್ಮ ಬೇಕು ಅಥವಾ ಕರ್ಮ ಬೇಕು ಕೈ ಕಾಲು ಬೇಕು ಮನಸ್ಸು ಬೇಕು ಈ ರೀತಿ ಇಂದ್ರಿಯಗಳು ಬೇಕಾದ ಕರ್ಮ ಮಾಡಲಿಕ್ಕೆ ಈ ಶರೀರ ಇಂದ್ರಿಯಗಳು ಕರಣವಾಗಿರತಕ್ಕಂಥ ಈ ಕರ್ಮಗಳನ್ನು ಯಾರು ಮಾಡ್ತಾನೋ ಕಾಮಧಿತನ ಕಾಮಧರಿಸ ಮಾಡಿಬಿಟ್ಟು ಸರ್ವ ಸಾರ್ಕ ಅವನಿಗೆ ಕರ್ಮ ಬಂದು ಸರ್ವಥಾ ಅವನಿಗೆ ಕರ್ಮ ಅವನಿಗೆ ಬಂಧನವನ್ನು ಮಾಡುವುದಿಲ್ಲ ಅಂದರೆ ಪಾಪಗಳ ಸಂಚಿ ಆಗುವುದಿಲ್ಲ ಅಂತ ಅರ್ಥ ಪಾಪಗಳು ನಮ್ಮ ಅಕೌಂಟಿಗೆ ಕೂಡುವುದಿಲ್ಲ ಅದಕ್ಕೋಸ್ಕರವಾಗಿ ಈ ನೇಮಕ್ಕಿಂಚಿತ್ ಕರುವತಿ ಇದು ಹಿಂದೆ ಹೇಳಿದ ಹೇಳ ಹಿಂದೆ ಹೇಳಿದ ಕೃಷ್ಣ ಯಾರೂ ಸರ್ವತಃ ಕರ್ಮವನ್ನು ಜೀವ ಮಾಡದಿರಿ ಶಕ್ಯವಿಲ್ಲ ಉಸಿರಾಡಿಸೋ ಕರ್ಮವಂತೂ ಮಾಡಲೇಬೇಕು ಅವಶ್ಯವಾಗಿ ಅದಕ್ಕೋಸ್ಕರ ನಾನು ಕರ್ಮ ಮಾಡೋಂಗಿಲ್ಲ ಅನ್ನೋ ಮೂರ್ಖ ಅದು ವಿರುದ್ಧವಾದ ಮತ ಅದಕ್ಕೋಸ್ಕರವಾಗಿ ಹಿಂದೆ ಕರ್ಮ ಕರ್ಮಗಳು ಮಿಥ್ಯ ಇವು ಅಂತ ಕೆಲವರ ಭಾಗ ಅದಕ್ಕೋಸ್ಕರವಾಗಿ ಅನ್ ಅಂಥ ಅಂಥ ಒಂದು ಬುದ್ಧಿಯನ್ನು ನಿರಾಸ ಮಾಡುವುದಕ್ಕೋಸ್ಕರವಾಗಿ ನಾಪ್ನೂತಿ ಕಿಲ್ಬಿಷಮ್ ಅಂತ ಕೃಷ್ಣ ಹೇಳಿದ ಅದೆಲ್ಲ ಜಗತ್ತೆಲ್ಲ ಮಿಥ್ಯಾ ಇದು ಅದು ಕರ್ಮಗಳು ಮಿಥ್ಯಾ ಅಂತ ಹೇಳುವಂಥ ಒಂದು ಮತವನ್ನು ನಿರಾಸೆ ಮಾಡಬೇಕು ಅಂತ ಹೇಳಿ ಕೃಷ್ಣ ಸರ್ವಥಾ ಇದಕ್ಕೋಸ್ಕರವಾಗಿ ಇಂಥ ಒಂದು ನಿರಾ ನಿಶ್ ಎಂದರೆ ನಿರಾಶೆಯಾಗಿ ಕಾವು ಕರ್ಮ ಸರ್ವಥಾ ಕರ್ಮಗಳು ಆಗುವುದಿಲ್ಲ ಅಂತ ಭಗವಂತ ಇಲ್ಲಿ ನಾಪ್ನೂತಿ ಕಿಲ್ಬಿಷಮ್ ಅಂತ ಹೇಳಿ ಕರ್ಮಗಳು ಸತ್ಯ ಇವುಗಳು ಅಥವಾ ಹೀಗೆ ಮಾಡಿದರೆ ಕರ್ಮಗಳು ಅಂಥೇಳಿ ಲಾಭ ಲಾಭಸಂತುಷ್ಟೋ ತುಂಬ ವಿಮತ್ಸರ ಸಮಸಿದ್ಧವು ಅಸಿದ್ಧವು ಚೆ ಕೃತ್ವಾ ಚ ಕೃತ್ವೇ ನ ನಿಬದ್ಧತೆ ಯಥಾಚಿತ್ತಾತ್ಮೇಳಿದ ಏನು ಆತ್ಮ ಅಂದ್ರೇನು ಮನಸ್ಸನ್ನು ಮತ್ತು ಚಿತ್ತವನ್ನು ನಿಗ್ರಹ ಮಾಡಿಕೊಳ್ಳುವಂತಹ ಕರ್ಮಗಳನ್ನು ಮಾಡಬೇಕು ಅಂದರೆ ಮನೋನಿಗ್ರಹದಿಂದ ನಿಗ್ರಹದಿಂದ ಕಾಮಧಿಗಳನ್ನು ತ್ಯಾಗ ಮಾಡಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದ ಏನದವ ಲಕ್ಷಣ ಚಿತ್ತಾತ್ಮ ಯಾರವ ಹೆಂಗಿರ್ತಾನವ ಅವನ ಲಕ್ಷಣವೇ ಅಂತ ಹೇಳಿದಾಗ ಎದುರಿಸ ಲಾಭ ಸಂತೋಷ ಇದು ವಿಮತ್ಸರ ಭಗವಂತ ಇವತ್ತನ್ನ ಮೇನ್ ಕೊಟ್ಟ ಸಾಕಷ್ಟು ಅದನ್ನು ಹೆಚ್ಚಿನ ಸರ್ವದ ಅಪೇಕ್ಷೆ ಅಪೇಕ್ಷೆ ಮಾಡದೇ ಇರ್ತಕ್ಕಂಥವನಾಗಿದ್ದಾನೆ ಅವನು ಎದುರಿಸ ಲಾಭ ಸಂತೋಷ ಭಗವಂತ ಇವತ್ತು ಯಥರೀಚ್ ಪ್ರಯತ್ನ ಮಾಡದೆ ಕೊಟ್ಟಂಥದ್ದು ನಮಗೆ ಸಾಕು ಅಂತ ಅಂತವನು ಮತ್ತು ದ್ವಂದ್ವಾತೀತು ವಿಮತ್ಸರ ದ್ವಂದ್ವಾತೀತ ಅದು ಎರಡನೇದು ಸು ಸುಖ ಬಂದರೆ ಉಚ್ಛೇಗ ಕುಣಿದಾಡ್ಬಿಡು ಮತ್ತು ದುಃಖ ಬಂದಾಗ ಕುಗ್ಗಿ ಹೋಗ್ಬಿಡು ಸರ್ವಥ ಇವುಗಳನ್ನ ಇವು ಇಂಥ ಒಂದು ಭಾವನೆಯನ್ನು ಹೊಂದಿರುವಂಥವನಾಗಬೇಕು ದ್ವೊಂದ್ಗಳಿಂದ ದ್ವೊಂದ್ಗಳನ್ನು ದಾಟುವಂಥವನಾಗಿರಬೇಕು ಈ ಮತ್ಸರ ಹಾಂ ಇವನ್ನ ಅಧೀನವಲ್ಲ ಅಂತ ಅವನ ಮೇಲೆ ಸಿಟ್ಟು ಬರಬಾರ್ದು ನಾನು ಹೇಳ್ದಂಗೆ ಕೇಳಂಂಗ ನೋಡಿವ ಅದು ಅದೇ ಅದೇ ಮತ್ಸರ ಇದು ಏನು ಇವನ್ನ ಅಧೀನ ಅಲ್ಲ ಅನ್ನುವಂಥ ಗೊಬ್ಬರದ ಅದಕ್ಕೆ ವಿಮತ್ಸರ ಮತ್ಸರ ಅನ್ನೋದು ಅಂತ ಅಂಥ ನನ್ನ ಅಧೀನವಲ್ಲ ಅನ್ನುವಂಥ ಕೆದವನು ಸರ್ವತಃ ಬಿಟ್ಟು ಈ ರೀತಿಯಾಗಿ ಈ ದ್ವಂದ್ವಾತೀತತ್ವ ದ್ವಂದ್ವಗಳನ್ನ ದಾಟಬೇಕು ಅಂತ ಹೇಳಿದಾಗ ಇದಕ್ಕೆ ಅದನ್ನು ಕೃಷ್ಣ ಸಮಹ ಇದೊಂದು ಸಮಹ ಸಿದ್ಧವ ಸಿದ್ಧವೂ ಜೆ ಕೃತ್ ನ ನನಗೆ ಬದ್ಧತೆ ಸಿದ್ಧಿ ಕಾರ್ಯ ಹಿಡದ ಕಾರ್ಯ ಸಿದ್ಧಿ ಭಗವಂತನ ಭಗವಂತ ಇತ್ತು ಸಿದ್ಧಿ ಆಯಿತು ಅಂತ ಹೇಳೋದು ಆದರೆ ಭಗವಂತನಿಚ್ಛಾ ಇರಲಿ ಸಿದ್ಧಿ ಆಗಲಿಲ್ಲ ಏನು ಮಾಡೋದು ನಮಗೆ ಏನೋ ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ಅಂತ ಈ ರೀತಿಯಾಗಿ ಉಚ್ಛೇಕ ಅನುಚ್ಛೇಕಗಳನ್ನು ಸರ್ವಥ ತಂದುಕೊಳ್ಳದೇನೆ ಸಮತ್ವವನ್ನು ಏನು ಸಮುದ್ಧಿ ಇಟ್ಕೊಳ್ಳೋದು ಎರಡೂ ಅಷ್ಟೇ ಒಂದು ಭಗವಂತ ನಿಶ್ಸಾ ಅಂತ ಹೇಳೋದು ಅಥವಾ ಭಗವಂತ ಅನುಗ್ರಹ ಮಾಡಿ ಅಂತ ಹೇಳೋದು ಅದಕ್ಕೋಸ್ಕರ ಈ ರೀತಿಯಾಗಿರಬೇಕು ಈ ರೀತಿಯಾದಂತಹ ಕರ್ಮಗಳ ಅವನಿಗೆ ಯಾವುದೇ ಬಂಧ ಬಂಧಕ್ಕೆ ಒಳಗಾಗುವುದಿಲ್ಲ ಅದಕ್ಕೋಸ್ಕರವಾಗಿ ಎದುರಿಸ ಲಾಭ ಸಂತುಷ್ಟಿ ಎದಿತ್ತಾತ್ಮ ಎದುರತೆತ್ತ ಲಕ್ಷಣಗಳು ಇದೆ ಎದೆ ಲಕ್ಷಣ ಎದುರ್ಚ್ಛಾಲಾಭ ಸಂತುಷ್ಟಿ ಒಂದು ಲಕ್ಷಣವಾಗಿದೆ ಅಂತ ತಿಳಿಯಬೇಕು ಯಾರಿಗೆ ಮನಸ್ಸಿನ ನಿಗ್ರಹ ಇದೆ ಅಂತ ಗೊತ್ತಾಗಬೇಕಾದ್ರೆ ಅದು ಸಾಕು ಸಂತುಷ್ಟ ಇದ್ರೆ ಅದು ಸಾಕು ಇವನು ಮನಸ್ಸು ಅಂತ ತಿಳಿದು ಬರುತ್ತದೆ ಅಂತ ಇಲ್ಲಿಯವರೆಗೆ ಕೃಷ್ಣ ಹೇಳುವಂಥವನಾಗಿ ಈಗ ನೋಡು ಇದೆಲ್ಲ ಹಿಂದಿ ಸೋಗುದು ಹೇಳಿದ ಅದನ್ನೆಲ್ಲ ಕೂಡ್ಸಿಡ್ದಾನೆ ಗ ಹೇಳ್ತಾನೆ ಗ ಗ ಗತ ಸಂಘರ್ಷ ಯಜ್ಞಾಯ ಆಚಾರದ ಕರ್ಮ ಸಮಗ್ರ ಪ್ರವಿಲೀಯತೆ ಅಂತ ಹೇಳಿದ ಇಂದಿನ ಶೋಕಗಳ ಎಲ್ಲ ಒಂದು ವಿಷಯವನ್ನು ಸಂಗ್ರಹ ಮಾಡಿ ಭಗವಂತ ಇಲ್ಲಿ ಅದನ್ನು ಹೇಳ್ತಾ ಇದ್ದಾನೆ ಹಾಗೆ ತಿಳಿಬೇಕು ಬುದ್ಧಿ ಹೋಗುವುದು ಗತ ಸಂಘರ್ಷ ಅಂದರೆ ಫಲಸ್ನೇಹ ಫಲ ಫಲಸ್ನೇಹ ಸರ್ವತಃ ತ್ಯಾಗ ಮಾಡುವಂಥವನಾಗಬೇಕು ಬಲ ಬೇಕು ಅಂತ ಅಪೇಕ್ಷೆಯಿಂದ ಕರ್ಮಗಳನ್ನು ಮಾಡಬಾರದು ಅಂತ ಅರ್ಥ ಮತ್ತು ಮುಕ್ತ ಕೃತಸಂಘರ್ಷ ಮುಕ್ತಶ್ ಅಂತ ಹೇಳಿದ ಮುಕ್ತನೂ ದೇಹಾದಿ ಅಭಿಮಾನವನ್ನು ಅಭಿಮಾನವನ್ನು ತ್ಯಾಗ ಮಾಡಿದಂಥವನಿಗೆ ಅಂತ ಅರ್ಥ ಮತ್ತು ಜ್ಞಾನದ ಸ್ವಾತಂತ್ರ್ಯ ಅಭಿಮಾನವನ್ನು ತ್ಯಾಗ ಮಾಡಿದಂಥ ಸ್ವತಂತ್ರ ಅನ್ನುವಂಥ ಅಭಿಮಾನ ಅಭಿಮಾನ ಬಿಡುವಂಥವನಾಗಬೇಕು ಮತ್ತು ಜ್ಞಾನ ಅಂತ ಹೇಳಿದಾಗ ವಿಷ್ಣು ಜ್ಞಾನೇ ಅಭಿನಿಮಿಷದಿತ್ತಶೇ ಭಗವಂತನೇ ಸರ್ವೋತ್ತಮ ಅವನು ಬಿಟ್ಟರೆ ಯಾರು ಯಾರು ಗತಿ ಇಲ್ಲ ಅವನೇ ಸ್ವತಂತ್ರ ಅವನೇ ಸರ್ವನಿಯಾಮಕ ಅನ್ನುವಂಥ ದೃಢವಾದಂಥ ಉಳ್ಳಂಥವನಾಗಿರಬೇಕು ಅವನಿಗೆ ಅವಾಗ ಯಜ್ಞ ಆಚರದ ಕರ್ಮ ಸಮಗ್ರ ಪ್ರಬಿಲೀಯತೆ ಯಜ್ಞ ಅದು ವಿಷ್ಣು ಅಂತ ಅರ್ಥ ಆ ಈ ರೀತಿ ಬುದ್ಧಿಯಿಂದ ವಿಷ್ಣುವನ್ನು ಕುರಿತು ಆಚರಣೆ ಮಾಡುವಂತಹ ಕರ್ಮಗಳನ್ನು ಮಾಡಿದಾಗ ಸರಬ ಕರ್ಮ ಪ್ರಬಿಲೀಯತೆ ಅದು ಸರಬತ ಅದು ಬಂಧಕವಾಗುವುದಿಲ್ಲ ಅಂತ ಹೇಳ್ಕೋ ಅಂಥೇಳಿ ಇವೆಲ್ಲವನ್ನು ಕೂಡ ಹಿಂದೆ ಹಿಂದ ಹೇಳಿದಂಥ ಏನು ಯಶ ಅಂತ ಹೇಳಿ ಕಾಮಾಧಿವ ಏನು ಹೇಳಿದ್ದಾನೋ ತತ್ ಸಂಘರ್ಷ ಅಂತ ಇನ್ನೇನು ಹೇಳಿದೆ ಅದರಿಂದ ಉತ್ಸಕ್ತ ಸರ್ವಪರಿಗ್ರಹ ಅಂತನ್ನುವಂಥ ಹಿಂದೂ ಹೋಗದ ಅರ್ಥವನ್ನೇ ಈ ರೀತಿಯ ಎಲ್ಲವನ್ನೂ ಕೂಡ ಸರ್ವಥಾ ಜ್ಞಾನಾವಶ್ಯತನಾಗಿ ಕರ್ಮಗಳನ್ನು ಮಾಡಿದಾಗ ಸರ್ವಥ ಲೇಪವಿಲ್ಲ ಅಂತ ಹೇಳಿ ತತ್ಯ ಕರ್ಮ ಪ್ರಭಕ್ಷ ಅಂತ ಹೇಳಿದ್ದ ಕೃಷ್ಣ ಕೃಷ್ಣ ಹೇಳಿದ್ದ ತತ್ಯಕರ್ಮ ಪ್ರಭಕ್ಷ ಯಜ್ಞ ಕರ್ಮ ಹೆಂಗೆ ಮಾಡಬೇಕು ಅದರಿಂದ ನಿನಗೆ ಆಗದ ಹೆಂಗೆ ಇರಬೇಕು ಅನ್ನೋದು ಅಂತ ಹೇಳಿದ್ದ ಅದನ್ನು ಹೇಳ್ತಾ ಇದ್ದಾನೆ ಮತ್ತೆ ಹೇಳ್ತಾನೆ ಬ್ರಹ್ಮ ಬ್ರಹ್ಮಾರ್ಪಣ ಬ್ರಹ್ಮ ಬ್ರಹ್ಮ ಗ್ರಮನಾಥ್ ಕಂತ ಶುಭ್ರ ಕರ್ಮ ಸಮಾಧಿನ ಅದಕ್ಕೋಸ್ಕರವಾಗಿ ಈ ಒಂದು ತತ್ಯಕರ್ಮ ಪ್ರಮ್ಯಾಮಿಯನ್ನು ಪ್ರತಿಜ್ಞೆಯನ್ನು ಏನು ಮಾಡಿದ್ದಾನೋ ಅದನ್ನು ಕರ್ಮ ಸ್ವರೂಪವನ್ನು ಭಗವಂತ ಸಂಕ್ಷೇಪ ವಿಸ್ತಾರಗಳಿಂದ ಪತ್ಪಾದನೆ ಮಾಡುವಂಥವನಾಗಿ ಗತ ಅಂತ ಹೇಳಿ ಮೇಲೆ ವಿಜ್ಞಾನ ವಿಚಿತತ್ಸ ಅಂತನ್ನುವಂಥ ಒಂದು ಮಾತನ್ನು ಹೇಳುವಂಥವನಾಗಿ ಉಪಸಂಹಾರ ಮಾಡಿದ ಉಪಸಂಹಾರ ಈಗೇನು ಹೇಳ್ತಾನೆ ಜ್ಞಾನ ವಿಚಿತತ್ಸ ಹಿಂದೆ ಹೇಳಿದ್ದ ಅದು ಇನ್ನೂ ಸ್ಪಷ್ಟ ಆಗಲಿಲ್ಲ ಅಂತ ಭಗವಂತನ ಅಭಿಪ್ರಾಯ ಅದನ್ನು ತಿಳಿದಿಲ್ಲ ಅಂತ ಹೇಳ್ತಾನೆ ಅದಕ್ಕೋಸ್ಕರ ನಮ್ಮ ಅಜ್ಜು ತಿಳಿದದ ನಮಗೆ ತಿಳಿದಿಲ್ಲ ಅಂತ ತಿಳ್ಕೊಂಡು ಭಗವಂತನ ಸ್ಪಷ್ಟ ಮಾಡ್ತಾ ಬ್ರಹ್ಮಾರ್ಪಣ ಬ್ರಹ್ಮ ಬ್ರಹ್ಮಗ್ರ ವರ್ಣಾವಧಮ್ ಬ್ರಹ್ಮ ಅರ್ಪಣಂ ಬ್ರಹ್ಮ ಹವಿ ಬ್ರಹ್ಮ ಬ್ರಹ್ಮಣ ತುಂಬ ಕರ್ಮ ಸಮಾಧಾನ ಅಂತದಕ್ಕೆ ಅರ್ಥ ಏನಿದಕ್ಕೆ ಅರ್ಥ ಅಂತ ಹೇಳಿದಾಗ ಬ್ರಹ್ಮ ಅರ್ಪಣ ಅಂದರೆ ಸರ್ವಥಾ ಬ್ರಹ್ಮ ಭಗವಂತನಿಗೆ ಅರ್ಪಿಸತಕ್ಕಂಥ ಈ ಆಹುದೆಗಳಲ್ಲೂ ಕೂಡ ಅಂತ ಅದಕ್ಕೆ ಬ್ರಹ್ಮನನ್ನೇ ಮಾಡಿದ ಅಂತ ಅನ್ನುವಂಥ ಅರ್ಥ ಯಾಕಂದ್ರೆ ಅವೆಲ್ಲ ದ್ರವ್ಯಗಳು ಆವನ್ನೇ ಹಾಕ್ತೀವಿ ಅದರಲ್ಲೂ ಕೂಡ ಬ್ರಹ್ಮನ ಒಂದು ಅವಸ್ಥಾನ ಅದಕ್ಕೆ ಬ್ರಹ್ಮ ಅರ್ಪಣಂ ಅಂತ ಹೇಳು ಅಂದರೆ ಬ್ರಹ್ಮನಿಗೂ ಮತ್ತು ಆ ಅಗ್ನಿಗಳಿಗೂ ಮತ್ತು ಹವಿರಗಳಿಗೆ ಅಭೇದವನ್ನು ಹೇಳುವಿಕೆ ಅನ್ನುವಂಥ ಒಂದು ಒಂದು ಮಾತನ್ನು ಹೇಳಿದೆ ಅಂದರೆ ಅವನ ಇವು ಅನ್ನುವಂಥ ಅಭಿಪ್ರಾಯ ಎಂದು ಹೇಳಿದೆ ಅದೇ ರೀತಿಯಾಗಿ ಬ್ರಹ್ಮಕರ್ಮ ಸಮಾಧೀನ ಅಂತ ಹೇಳಿದಾಗ ಅಗ್ನಿ ಅಗ್ನಿಹುತದ ಹುತ ಅಗ್ನಿಹುತಗಳಲ್ಲೂ ಸರ್ ಸಲುವಾಗಿ ಇವು ಮಾಡಲ್ಪಡಬೇಕು ಅದಕ್ಕೆ ಇರುವಂಥವನಾಗಿ ಅದೇ ರೀತಿಯಾಗಿ ಬ್ರಹ್ಮ ಬ್ರಹ್ಮಣ ಹುತಂ ಅಂತ ಹೇಳಿದನು ಬ್ರಹ್ಮಣ ಹುತಂ ಅಂತ ಹೇಳಿದಾಗ ಧ್ವನಿ ಹುತನಾಗಿದ್ದಾನೆ ಹವಿಸ್ ಹವಿಸ್ ಬ್ರಹ್ಮನೇ ಅದು ಬ್ರಹ್ಮಿ ಹಾಕಿದ್ದ ಈ ಅರ್ಪಣಾ ಅರ್ಪಣ ಸರ್ವತ ಇವೆಲ್ಲ ಬ್ರಹ್ಮ ಅಧೀನವಾಗಿದೆ ಅನ್ನೋ ಅಭಿಪ್ರಾಯದಿಂದ ಬ್ರಹ್ಮನೇ ಅರ್ಪಿಸಲ್ಪಟ್ಟ ಬ್ರಹ್ಮನೇ ಹವಿಸ್ಸಾಗಿ ಹಾಕಲ್ಪಟ್ಟ ಬ್ರಹ್ಮನೇ ಅಗ್ನಿ ಆಗಿದ್ದಾನೆ ಬ್ರಹ್ಮ ಬ್ರಹ್ಮನೇ ಹೌದಿ ಹಾಕಿದ್ದಾನೆ ಅಂತ ಈ ರೀತಿಯಾಗಿ ಬ್ರಹ್ಮಯುವತಿಯನ್ನು ಗಂತೇವೆ ಎಲ್ಲ ಬ್ರಹ್ಮ ಬ್ರಹ್ಮ ಐಕ್ಯ ಸರ್ವತ ಹೇಳಂಗಿಲ್ಲ ಇದು ಐಕ್ಯ ಹೇಳ ಬ್ರಹ್ಮನೇ ಅಗ್ನಿ ಬ್ರಹ್ಮನೇ ಅಲ್ಲ ಬ್ರಹ್ಮನೇ ಅಧೀನವಾಗಿರುವಂಥ ಅವುಗಳ ಅವುಗಳ ಹವಿಸ್ಸು ಮತ್ತು ಮತ್ ಮತ್ತು ಇದು ಏನು ಅಗ್ನಿ ಮತ್ತು ಇವೆಲ್ಲ ಅರ್ಪಣೆ ಸರ್ವತಃ ಭಗವಂತನ ಅಧೀನವಾಗಿವೆ ಅಂತ ತಿಳ್ಕೊಂಡು ಅದು ಬ್ರಹ್ಮ ಇವೆಲ್ಲ ಬ್ರಹ್ಮ ಅಂತ ಹೇಳುವಂಥ ಒಂದು ಮಾತನ್ನು ಕೃಷ್ಣ ಕೃಷ್ಣ ಇಲ್ಲಿ ಹೇಳುವಂಥವನ ಅಂದರೆ ಅರ್ಪಣಾದಿ ಸತ್ತಾ ಪ್ರತೀತಿಗಳು ಪ್ರತೀತಿಗಳೆಲ್ಲ ಕೂಡ ಅವನ ಅಧೀನವಾಗಿ ಒಂದು ಅಭಿಪ್ರಾಯ ಎಂದು ಹೇಳುವಂಥವನಾಗಿದ್ದಾನೆ ಯಾಕಂದರೆ ತದಧೀನಂ ಎಸ್ ಯತಸ್ ಸರ್ವೋ ಮತಸ್ಸರ್ವೋ ಮತೋಭವಾನಂತ ಪದ ವಾಕ್ಯದ ಉದಾಹರಣೆ ಅದನ್ನು ನಮ್ಗೆ ಹೇಳ್ತಾ ಇದ್ದಾರೆ ರಾಜ್ರು ಹೇಳ್ತಾ ಇದ್ದಾರೆ ನೋಡು ಭಗವಂತ ತದಧೀನಂ ಸರ್ವಂ ನಿನ್ನ ಅಧೀನ ಎಲ್ಲ ಜಗತ್ತೆಲ್ಲ ನಿನ್ನ ಎಲ್ಲ ಎಲ್ಲಸು ನಿನ್ನ ಅಧೀನವಾಗಿವೆ ಮತ್ತು ನೀನು ಇದ್ದಂಥ ಉಗಳವ ಅಸಿತವ ಅದಕ್ಕೋಸ್ಕರವಾಗಿ ಸರ್ವಥ ನೀನು ಸರ್ವೋಮದೋ ಭವಾನ್ ನೀನೇ ಅದಕ್ಕೋಸ್ಕರ ಸರ್ವ ಅಂತ ಹೇಳಪಡ್ತಾ ಇದ್ದಾನೆ ಕಲಂ ಸರ್ವಂ ಕಲಂ ಬ್ರಹ್ಮ ಅಂತ ಹೇಳಿ ಜಗತ್ತೆಲ್ಲ ಬ್ರಹ್ಮ ಅಂತ ಹೇಳಿದಾಗ ಬ್ರಹ್ಮನ ಅಧೀನವಾದದ್ದು ಅವನ ಕೊಟ್ಟು ಸತ್ತಾಯಿದ್ದು ಉಳ್ಳದ್ದು ಅಂತ ಅಭಿಪ್ರಾಯದಿಂದ ಅಲ್ಲಿ ಹೆಂಗೋ ಇಲ್ಲಿ ಅದೇ ರೀತಿ ತಿಳಿಯಬೇಕು ಇದೇ ಮಾಮ್ ಯೋಜ ಬಂದು ಇದರಿಂದ ಅಂತ ಹೇಳಿದಾಗ ಜ್ಞಾನಾವಶ್ಯತೆ ಸದಾ ಅನ್ನುವಂತಹ ಎಂದು ಹೇಳಿದ್ದಾನು ಪರಮೇಶ್ವರ ಜ್ಞಾನ ರೂಪ ಈ ರೀತಿಯಾಗಿದೆ ಎಂದು ತಿಳಿಯಬೇಕು ಅಂತ ಅರ್ಥ ಪರಮೇಶ್ವರ ಪರಮೇಶ್ವರ ಹೆಂಗಿದ್ದ ಪರಮೇಶ್ವರ ಎಲ್ಲ ಕಡೆ ಇದನ್ನು ಕೃಷ್ಣ ಹೇಳಿದಂತಹ ಮಾತು ಅಥವಾ ಬ್ರಹ್ಮ ಅಗ್ನೋವು ಅಂತ ಹೇಳಿ ಸಮಾನ ಹೇಳಿಕೊಂಡು ಈ ರೀತಿಯಾಗಿರತಕ್ಕಂಥ ಅರ್ಥವನ್ನು ಮಾಡು ಒಂದು ರೀತಿ ಇನ್ನು ಅಸಮಾನಾಧಿಕರಣವನ್ನು ಮಾಡಿಕೊಂಡು ಇನ್ನೂ ಇನ್ನೂ ರೀತಿಯಾಗಿದೆ ಅರ್ಥ ಹೇಳಕ್ಕೆ ಬಹಳ ಬ್ರಹ್ಮಣಿ ಅರ್ಪಣಂ ಬ್ರಹ್ಮನಲ್ಲಿ ಅರ್ಪಣ ಮಾಡುವುದು ಹವಿ ಹವಿಸ್ಸನ್ನು ಅಂತ ಅರ್ಥ ಚಶ್ಮಿ ಮಾಡಿಕೊಂಡು ಒಂದೇ ಅಲ್ಲ ಬ್ರಹ್ಮನೇ ಬ್ರಹ್ಮೇನೇ ಹವಿಸ್ಸು ಅಂತಲ್ಲ ಬ್ರಹ್ಮನಲ್ಲಿ ಹವಿಸ್ಸನ್ನು ಅರ್ಪಣೆ ಮಾಡಿ ಬ್ರಹ್ಮ ಹವಿಸು ಅಂತ ಹೇಳೋದು ಬ್ರಹ್ಮ ಹವಿ ಮತ್ತು ಅಗ್ನೌ ಅಗ್ನೋ ಅಗ್ನೌ ಬ್ರಹ್ಮಣು ಅಗ್ನೌತಕ್ಕಂಥ ಬ್ರಹ್ಮ ಅವನಿಗೋಸ್ಕರ ಹವಿಸ್ತನ್ನು ಹಾಕೋಬೇಕೆ ಅಂತ ಅರ್ಥ ಮತ್ತು ಬ್ರಹ್ಮಣ ಕರ್ಮ ಕೇವಲ ಕರ್ಮ ಮಾತ್ರ ಬ್ರಹ್ಮಣರಕ್ಕಿಂತ ಸಮಾಧಿ ಸಹಿತವಾದಂಥ ಕರ್ಮ ಬ್ರಹ್ಮನಾಗಿದ್ದಾನೆ ಅಂದರೆ ಈ ಏಕಜಿ ಮಾಡಿದಂತಹ ಒಂದು ಕರು ಕ್ರಹ್ಮ ಬ್ರಹ್ಮ ಅಂದರೆ ಬ್ರಹ್ಮನ ಅಧೀನವಾಗಿದೆ ಅರ್ಪಣದಿಗಳೆಲ್ಲ ಅವನ ಸ್ವಾಮಿತ್ವಕ ಸ್ವಾಮಿಗೆ ಅವನು 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 ಸ್ವಾಮ ಸ್ವಾಮಿಕವಾಗಿದೆ ಅನ್ನುವಂಥ ಬುದ್ಧಿಗಿಂತ ಮಾಡುವ ಸರ್ವಥ ಅವನು ಬ್ರಹ್ಮ ಗಂತವ್ಯ ಬ್ರಹ್ಮ ಕುರಿತು ಹೋಗುವಂಥವನಾಗುತ್ತಾನೆ ಅಂತ ಭಗವಂತ ಈ ರೀತಿಯಾದಂಥ ಅಭಿಪ್ರಾಯನ ಹೇಳುವಂಥವನಾಗಿದೆ ತಕ್ತ ತೆಕ್ತ ಸ್ವಾತಂತ್ರ್ಯಾಭಿಮಾನ ತತ್ವ ಅಭಿಮಾನ ಅದು ವಸ್ತು ದೇಹ ಈ ಸ್ವಾತಂತ್ರ್ಯ ಬಿಟ್ಟು ಬಿಟ್ಟುಬಿಟ್ರೆ ಆ ವಸ್ತು ಯಾವ ಅಧೀನ ಅಂತ ಗೊತ್ತಿರಬೇಕು ಭಗವಂತನ ಅಧೀನ ಬ್ರಹ್ಮನ ಅಧೀನ ಅಂತ ತಿಳ್ಕೊಂಡು ಕಾರ್ಯಗಳನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ಮೂರು ಭಗವಂತರನ್ನು ನಿರಾಕರಣೆ ಮಾಡಿದೆ ಅಂತ ಆಯ್ತು ಸ್ವಾತಂತ್ರ್ಯ ಅಭಿಮಾನವನ್ನು ಹಂಗಾಗಿ ಯಾವಗಳ ಅಧೀನ ಅಂದ್ರೆ ಬ್ರಹ್ಮನ ಅಧೀನ ಇನ್ನು ಮತ್ತು ಯಜ್ಞಗೀತ ಏನು ಏನು ಅಂತಂದು ಹೇಳಿ ಬ್ರಹ್ಮನಿ ಅರ್ಥನಾಗಿದ್ದಂತೆ ಇನ್ನೊಂದು ಮತ್ತು ಯಜ್ಞಾರ್ಥನಿಗೋಸ್ಕರವಾಗಿ ಅಂತ ಇನ್ನೊಂದು ಜಾತ್ರೆಗಳು ಮಾಡಲ್ಪಟ್ಟಂತೆ ಮಾಡುವ ಅಗ್ನಿಗಳೆಲ್ಲವೂಗಳು ಕೂಡ ಸ್ವತಂತ್ರವಾಗಿವೆ ಅನ್ನುವಂತಹ ಒಂದು ಕಡೆ ಕೂಡ ಬ್ರಹ್ಮನಿಗೆ ಅರ್ಪಣೆ ಮಾಡುವುದೇ ಆಗಿದೆ ಈ ಕಾರ್ಯಗಳೆಲ್ಲ ಅಂತ ತಿಳ್ಕೊಂಡು ಯಜ್ಞಾರ್ಥತ್ವವಾಗಿರಬೇಕು ಅಂತ ಅವುಗಳನ್ನು ತಿಳಿದುಕೊಳ್ಳಬೇಕು ಇನ್ನು ಈ ಯಜ್ಞಗಳನ್ನು ಮಾಡೋರು ಅಥವಾ ಕರ್ಮಗಳನ್ನು ಮಾಡ್ರು ಹೆಂಗಿರ್ತಾರೆ ಇವರು ಅಂತ ಹೇಳಿ ಅನೇಕ ಪೂಜಾ ಆಗಬೇಕು ಕರ್ಮಗಳೆಲ್ಲ ಆ ಪೂಜೆನ ಹೆಂಗ್ ಮಾಡ್ತಾರೆ ಅನೇಕರು ಅನೇಕ ರೀತಿ ಮಾಡತಾಗಿದ್ದಾರೆ ದೈವಮೇಮಾ ಅಪರ ಯಜ್ಞಂ ಯೋಗಿನ ಪರಿಪಾಸತೆ ಬ್ರಹ್ಮ ಬ್ರಹ್ಮಾಗ್ನವು ಅಪರ ಯಜ್ಞಂ ಯಜ್ಞೇನೇವು ಉಪಯೂಹತಿ ಅಂತ ಹೇಳಿ ಪೂರಕವಾಗಿ ಬಿರಿದನ ಆಗಲಿ ಅನ್ನುವಂತಹ ಉದ್ದೇಶ ವರ್ಣಾಶ್ರಮಗಳಿಗೆ ಯೋಗ್ಯವಾಗಿರುವ ಕರ್ಮಗಳ ಕರ್ಮಗಳಾಗಿವೆ ಅಂತ ಎಂದು ಯಜ್ಞಗಳು ಅನೇಕ ರೀತಿಯ ಭೇದವಿದೆ ಆ ಕರ್ಮಗಳಲ್ಲಿ ಅಂತ ಹೇಳ್ತಾನೆ ದೈವಮೇ ವಾಪರ ಯಜ್ಞಂ ಯೋಗನ ಪುರಿಪಾತತೆ ಕೆಲವು ಯೋಗಿಗಳಿದ್ದಾರೆ ಕೆಲವು ಜ್ಞಾನಿಗಳಿದ್ದಾರೆ ಯತಿಗಳಿದ್ದಾರೆ ಅವ್ರೇನು ಮಾಡ್ತಾರೆ ಹೇಳಿದಾಗ ಕೆಲವು ಸರ್ಣ ಮಾಡುವಂಥವರಾಗಿ ಮಾಡುತ್ತಾರೆ ಅದಕ್ಕೆ ಹಿಂಗೆ ಹೇಳಿದಾಗ ಏನು ಮುಂದೆ ಹೇಳಿ ಮುಂದೆ ಪ್ರಶ್ನೆ ಹೇಳೋದಾನೆ ಯಾರಿಗೆ ಯಾರಿಗೆ ಅಯಜ್ಞನೋ ಸರ್ವಧಾಮನಿಗೆ ಲೋಕಗಳಿಲ್ಲ ಅಂತ ಹೇಳ್ತಾನೆ ಅಯಜ್ಞ ಅಂದರೆ ಸನ್ಯಾಸಿಗಳಲ್ಲ ಸನ್ಯಾಸಿಗಳು ಸರ್ವ ಅಯಜ್ಞರಾಗಿದ್ದರೂ ಕೂಡ ಅವ್ರಿಗೆ ಕರ್ಮ ಇಲ್ಲ ಅಂತಿಲ್ಲ ಪೂಜಾ ಭಗವಂತ ಕರ್ಮ ಅವರು ಅದಕ್ಕೋಸ್ಕರವಾಗಿ ಅವರಿಗೆ ನಾಯಂ ಲೋಗೋ ಅಸ್ಥಿ ಎನ್ನುವಂಥ ಒಂದು ಮಾತು ಯಥಾಶ್ರಮ ಹೇಳ್ಬಿಟ್ಟು ಹೇಳಿಬಿಟ್ರೆ ಇತಿಗೆ ಹೆಂಗಾರ ಮುಂದೆ ಯತಿಶ್ರಮ ಆಗಿಲ್ಲೇ ಇಲ್ಲ ಅನ್ನೋದು ಸಂಬರ್ತದೆ ಅದಕ್ಕೋಸ್ಕರವಾಗಿ ಅಯಜ್ಞನ ಸರ್ವಥ ಲೋಕವಿಲ್ಲ ಅಂತ ಹೇಳಿದಾಗ ಆ ಅಯಜ್ಞೆ ಅಂದರೆ ಈ ಸನ್ಯಾಸಿಗಳನ್ನು ತೆಗೆದುಕೊಳ್ಳಬಾರ್ದು ಬೇರೆ ಗ್ರಸ್ಥನ್ನು ಆಗ ಈ ಸನ್ಯಾಸಿಗಳಿಗೆ ಭಗವಂತನ ಪೂಜಾರ ಭೇ ಒಂದು ಯಜ್ಞವಾಗಿದೆ ಅಂದರೆ ಸರ್ವ ಯಜ್ಞವನ್ನು ಅವರು ಕೂಡ ಅವರು ಕೂಡ ಮಾಡುವಂಥವರಾಗಿದ್ದಾರೆ ಅಥವಾ ದೈವಂ ಯಜ್ಞವನ್ನು ಸಮಾಜ ಬಂದೇ ತೋಬೇಕು ತಗೊಂಡು ಏನು ಮಾಡಬೇಕು ಎದುರು ಬಂದಂಥ ಭಗವಂತ ಬುದ್ಧಿಯಿಂದ ಆಚರಣೆ ಮಾಡುವಂಥವರಾಗುತ್ತಾರೆ ಕೆಲವು ಜನರು ಇದು ಯತಿಗಳ ವಿಷಯ ವಿಶೇಷವಾಗಿ ಇನ್ನು ಕೆಲವರು ಶ್ರೋತ್ರ ಆದಿಗಿನಿಗೇಂದ್ರಿಯಾಣೇ ಸಂಯು ಯೂಹತಿ ಶಬ್ದ ಆದಿನ್ವಿಷಯಾಣ್ಯನ್ನೇ ಇಂದ್ರಿಯಾಗ್ಷತಿ ಅಂತ ಕೆಲವು ಇನ್ನೂ ಕೆಲವು ಹೇಳ್ತಾರೆ ಈ ಶ್ರೋತ್ರಾದಿಗಳು ಶ್ರೋತ್ರ ಆಮೇಲೆ ಘನ ದನದಿಗಳು ತೊಕೆ ಅಥವಾ ಚಕ್ಕು ಅಥವಾ ನಾಶಿಕ ಅಥವಾ ಶ್ರವಣೇಂದ್ರಿಯಗಳು ಈ ಶ್ರವಣೀನ್ ದನದಿಗಳ ಸರ್ವದಾ ಇವುಗಳನ್ನು ಸಂಯಮ ಸಂಯಮ ಸಂಯಮಾನವಾಗ ಆಹುತಿ ಹಾಕುತ್ತಾರೆ ಅಂದರೆ ಇವುಗಳಿಂದ ಏನು ಭೋಗ ಮಾಡ್ತಾರೋ ಹಿರಿಯನ್ನು ಭೋಗ ಮಾಡ್ತಾರೋ ಜೀವನೋಪಾಯಕ್ಕೆ ಎಷ್ಟು ಬೇಕೋ ಅಷ್ಟೇ ಭೋಗ ಮಾಡ್ತಾರೆ ಹೊರತು ಹೆಚ್ಚಿನ ಭೋಗವನ್ನು ಮಾಡುವುದಿಲ್ಲ ಸಂಯಮ ಅನ್ನುವಂಥ ಅಗ್ನಿ ಆಗ್ ಆಗ್ತದೆ ಏನರ್ಥ ಅವುಗಳನ್ನು ನಿಯಂತ್ರಣ ಮಾಡಿಕೊಂಡು ಅದು ಭಗವತ್ ಪೂಜಾ ಅನ್ನೋ ಬುದ್ಧಿಗಿಂತ ಆ ಇಂದ್ರಿಯಗಳ ನಿಗ್ರಹವನ್ನು ಮಾಡುವಂಥವರಾಗಿರುತ್ತಾರೆ ಪ್ರತ್ಯಾಹಾರದ ಪ್ರತ್ಯಾಹಾರವನ್ನು ಇಂದ್ರಿಯನ್ನು ಅಂತರ್ಮುಖಿಯಾಗಿ ಅಂತ ಅರ್ಥ ಈ ಪ್ರತ್ಯಾಹಾರದಗಳಿಂದ ಎಲ್ಲವೂ ಕೂಡ ಯಜ್ಞಾಖ್ಯಾದಂಥ ಹರಿಯ ಅಧೀನವಾಗಿದೆ ಹೊರದು ಸರ್ವಥಾ ನಮಗೆ ತಂತ್ರವಿಲ್ಲ ಭಗವಂತನಿಗೆ ಇಂದ್ರಿಯಗಳನ್ನ ಒಳಗೆ ಹಾಕಬೇಕು ಇಂದ್ರಿಯ ನಿಗ್ರಹ ಸ್ಥಾನ ಎನ್ನುವ ರೀತಿಯಲ್ಲಿ ಇದು ಆಗಿದೆ ಇರುವಂತಹವರಾಗುತ್ತಾರೆ ಬ್ರಹ್ಮಿಯ ಭಗವಂತನ ಅಧೀನ ಅವನೇ ಇವರು ನಿಗ್ರಹ ಕೊಡಲಿ ನಿಗ್ರಹ ಮಾಡಲಿ ಎನ್ನುವಂತಹ ಮಾಡಬೇಕು ಹಾಗೆ ಇದು ಅನೇಕ ಏನು ಕೆಲವು ಯೋಗಿಗಳು ಕೆಲವು ಕೆಲವು ಯೋಗಿಗಳಿದ್ದಾರೆ ಜ್ಞಾನಗಳಿದ್ದಾರೆ ತಪಸ್ಸುಗಳಿದ್ದಾರೆ ಶಬ್ದಾದಿ ವಿಷಯಗಳನ್ನು ಇದೇನಾದೀಗ ಇದನ್ನು ದಾನಿಗಳನ್ನು ಸ್ವಯಂ ಅಗ್ನಿ ಅವಧಿ ಹಾಕಬೇಕೆಂದರೆ ಅವುಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಅರ್ಥ ಅದು ಅವರು ಕೆಲವೊಮ್ಮೆ ಯೋಗಿಗಳು ಶಬ್ದಾದಿ ಶಬ್ದ ಸ್ಪರ್ಶ ರೂಪ ರಸ ಅನ್ನುವಂಥ ವಿಷಯಗಳನ್ನು ಶ್ರೋತ್ರಾದಿ ಇಂದ್ರಿಯ ಅಗ್ನಿಷತಿ ಆ ಶ್ರೋತ್ರಾದಿ ಶಬ್ದವನ್ನು ಶ್ರೋತ್ರ ಅನ್ನುವಂಥ ಅಗ್ನಿಯಲ್ಲಿ ಮತ್ತು ಸ್ಪರ್ಶವನ್ನು ತೊಕ್ಕನ್ನುವಂಥ ಇಂದ್ರಿಯದಲ್ಲಿ ಮತ್ತು ರೂಪವನ್ನು ಚಕ್ಕು ಅನ್ನುವಂಥ ಇಂದ್ರಿಯದಲ್ಲಿ ರಸವನ್ನು ಜೂಹಾನೋದ ಹಿಂದಿರಲ್ಲಿ ಮತ್ತು ಗಂಧವನ್ನು ನಾಸಿಕ ಅನ್ನೋದಿನಲ್ಲಿ ಅವುಗಳನ್ನು ಹಾಕುತ್ತಿದ್ದರೆ ಅಂದನರ್ಥ ಇವೆಲ್ಲವುಗಳು ಕೂಡ ಸರ್ವತಃ ಇದು ಜೀವನಕ್ಕೆ ಇವೆಲ್ಲ ಬೇಕು ಜೀವಂತವಾಗಿರಲಿಕ್ಕೆ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸಹ ರೂಪ ಸ್ವಸಾದ ವಿಷಯಗಳನ್ನು ಭೋಗ ಮಾಡುವಂಥವರಾಗಿ ಬೇ ಬೇರೊಂದು ಸಲಸಾಗಿ ಇದು ಅದು ಕೂಡ ಮಾಡುವಾಗ ಇದು ಭಗವಂತನ ಪೂಜಾಕ್ಕೋಸ್ಕರವಾಗಿ ನಾನು ಮಾಡುವ ಈ ಕರ್ಮ ಭಗವಂತನ ಪೂಜೆ ಆಗಲಿ ಅನ್ನುವಂಥ ಅಭಿಪ್ರಾಯದಿಂದ ವಿಷಯಗಳನ್ನು ಭೋಗ ಮಾಡುತ್ತಾರೆ ಸ್ವಾಮಿ ರಹರೇ ತವಾನುಚರಣ ಅಂತ ಹೇಳಿದ ಪ್ರಕಾರ ಈ ವಿಷಯ ಹೋದ ಭಗವಂತನ ಪೂಜೆ ಆಗಲಿ ಅನ್ನೋದು ಬುದ್ಧಿಯಿಂದ ಬುದ್ಧಿಯಿಂದ ಈ ಒಂದು ವಿಷಯಗಳನ್ನು ಇಂದ್ರಿಯಗಳನ್ನು ಇದನ್ನು ಏನು ಇದನ್ನು ಸುತಾದಿ ಸುತಾದಿ ಇದನ್ನು ಧಾನ್ಯಗಳನ್ನು ಸೈಮಾಗ್ನಿಯಲ್ಲಿ ಆಹುತಿ ಮತ್ತು ವಿಷಯಗಳನ್ನು ಆ ಇಂದ್ರಿಯಗಳ ಆಹುತಿ ಹಾಕುವಂಥವರಾಗುತ್ತಾರೆ ಅಂತ ಭಗವಂತನ ಅಭಿಪ್ರಾಯ ಇದು ಇದು ಕೆಲವು ಜ್ಞಾನಗಳ ಇನ್ನೊಂದು ರೀತಿಯಾಗಿರತಕ್ಕಂಥ ಭಗವಂತನ ಪೂಜೆಯನ್ನು ಮಾಡುವಂಥ ಇನ್ನೊಂದು ರೀತಿ ಇನ್ನು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪು ಆತ್ಮ ಸಂಯಮ ಅವರು ಭಗವಂತ ಪೂಜೆ ಮಾಡುವಂಥ ರೀತಿ ಇನ್ನೊಂದು ರೀತಿಯಾಗಿದೆ ಇನ್ನು ಕರ್ಮೇಂದ್ರಿಯಗಳು ಅಂತ ಹೇಳಿದಾಗ ಎಲ್ಲ ಕರ್ಮೇಂದ್ರಿಯು ವಾಕ್ ಪಾಣಿ ಪಾದ ಪಾಯು ಉಪಸ್ಥೈವು ಕರ್ಮೇಂದ್ರಿಯಗಳು ಈ ಕರ್ಮೇಂದ್ರಿಯ ವ್ಯಾಪಾರಗಳನ್ನೆಲ್ಲವನ್ನೂ ಕೂಡ ಸರ್ವತಾ ಪ್ರಾಣ ಅಪಾನಾದಿ ವ್ಯಾಪಾರಗಳನ್ನೂ ಕೂಡ ಆತ್ಮ ಆತ್ಮ ಸಂಯಮವನ್ನು ಅಗ್ನಿಯಲ್ಲಿ ಹಾವು ಹಾಕುತ್ತಾರೆ ಅವರು ಕರ್ಮೇಂದ್ರಿಯಗಳು ಸರ್ವತಾ ನಾವು ಮಾಡಬೇಕು ನಾವು ಗರ್ಭಿಣಿ ಮಾಡಬೇಕು ಕರ್ಮ ಭಗವಂತ ಪೂಜೆ ಆಗಲಿ ಅಂತ ಅದು ಅದನ್ನು ಕೂಡ ಆತ್ಮ ಸಂಯಮ ಇಂದ್ರಿ ಮನಸ್ಸಿನ ನಿಗ್ರಹ ಮನು ನಿಗ್ರಹ ಅನ್ನುವಂಥ ಅಗ್ನಿಯಲ್ಲಿ ಅವಧಿ ಹಾಕುತ್ತಾರೆ ಆತ್ಮನಃ ಮನಸ್ಸೋ ಯೌಮ್ಯ ಸಂಯೋಗ ಯೋಗ ಉಪಾಯ ಆತ್ಮನ ಸಂಯೋಗ ಇದನ್ನು ಮೈ ಇದಕ್ಕೆ ಅದಕ್ಕೋಸ್ಕರ ಮತ್ತು ಅದೇ ಅಗ್ನಿ ಆಗಿದೆ ಅದಕ್ಕೋಸ್ಕರವಾಗಿ ಜ್ಞಾನದೀಪಿತವಾಗಿರತಕ್ಕಂಥ ಆ ಒಂದು ಮನಸ್ಸಿನ ಒಂದು ಸಂಯೋಗದಲ್ಲಿ ಈ ಕರ್ಮಗಳೇ ಕರ್ ಈ ಬಂದು ಕಾರ್ಯಗಳನ್ನು ಆಹುತಿ ಹಾಕುವಂಥವರಾಗುತ್ತಾರೆ ಅದಕ್ಕೆಂದು ಏನು ಅರ್ಥ ಅಂತ ಹೇಳಿದಾಗ ಈ ಒಂದು ಕರ್ಮೇಂದ್ರಿಯಗಳು ಸರ್ವದ ಭಗವಂತ ಹೇಳಿದ ಪ್ರಕಾರ ಎಂಥ ಪ್ರೇಷಮಾಜ ಸಪ್ತಾಮಂತಿ ಭಗವದಲ್ಲಿ ಹೇಳಿದ ಪ್ರಕಾರ ಎಲ್ಲವೂ ಕೂಡ ಭಗವಂತ ಅದೇ ಭಗವಂತನೇ ಒಳ್ಳೆ ಪ್ರೇಷ ಮಾಡುವಂಥವನಾಗೆ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಾನೆ ಅವನೇ ನಿಯಾಮಕ ಅನ್ನೋ ಬುದ್ಧಿಗಿಂತ ಸರ್ವದಾ ಕರ್ಮಿಂದ ವ್ಯಾಪಾರಗಳನ್ನು ಭಗವತ್ ಪೂಜೆ ಹೇಳಿ ಅವುಗಳನ್ನು ನಿಯೋಗ ಮಾಡುವಂಥವರಾಗಿ ಅವುಗಳನ್ನು ನಿಗ್ರಹ ಮಾಡುತ್ತೆ ಇನ್ನು ಕೆಲವರಿಗೆ ಯೋಗಿಗಳು ಮಾಡುವಂಥ ಭಗವಂತನ ಪೂಜೆ ಎಲ್ರದ್ದು ಒಂದೇ ಪೂ ಪೂಜಾ ಅಲ್ಲ ಬೇರೆ ಬೇರೆ ರೀತಿ ಬೇರೆ ಬೇರೆ ರೀತಿಯಾಗಿ ಅವರ ಅಧಿಕಾರ ಬೇರೆ ಅವರು ಬಂದು ಯೋಗ ಬದಿ ಬೇರೆ ಇರುತ್ತೆ ಇನ್ನು ದ್ರವಯಜ್ಞ ತಪೋ ಯಜ್ಞ ಯೋಗ ಯಜ್ಞ ತಥಾಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞ ಸಹ ಜತೆಗೆ ಸಂಶಿತ ವೃತ ಅಂತ ಏನು ಕೆಲವು ಹೇಳ್ತಾರೆ ಏನು ಕೆಲವರು ಯೋಗಿಗಳಿದ್ದಾರೆ ಧ್ಯಾನಿಗಳಿದ್ದಾರೆ ಏನು ಹಾಂ ಅಂದರೆ ದ್ರವ್ಯಾಜಕ ಅಂತ ಮಾಡೋದು ಅಗ್ನಿ ಆಹ್ವಾನ ಮಾಡೋದು ಭಗವಂತನಲ್ಲಿ ಆಹ್ವಾನ ಮಾಡುವಂಥವರಾಗಿ ಅವಧಿಗಳನ್ನು ಭಗವಂತನಿಗೂ ಸರವಾಗಿ ಅವಧಿ ಹಾಕ್ತಾ ಇದ್ದಾರೆ ದ್ರವ್ಯಜ್ಞವರು ಅವರು ಯಜ್ಞೆ ಮಾಡುವಂಥವರಾಗಿದ್ದಾರೆ ಇವರು ಜ್ಞಾನಿಗಳೇ ಅಂದರೆ ದ್ರವ್ಯಜ್ಞ ಬರೇ ಕಾಮಗಾರಿ ಅಂತ ಹೇಳಿ ದ್ರವ್ಯಗಳು ಎಲ್ಲ ಗಿಂತಹ ಒಂದು ಮನೋನಿಗ್ರಹ ಕಾರಣವಾಗಿರುತ್ತದೆಲ್ಲ ಇವು ಕಾಯಕ ತಪಸ್ಸು ವಾಚನಿಕ ಮನಸ್ಸು ನೋವಾಗಬಾರದು ಅನ್ನುವಂತಹ ಒಂದು ಬುದ್ಧಿಯಿಂದ ವಾಚನಿಕವಾದ ತಪಸ್ಸದು ಮಾತನ್ನು ಆಡದೇ ಇರಬೇಕು ಅದೃಷ್ಟಮತನ ಆಡದೇ ಇರಬೇಕು ಇನ್ನು ಮಾನಸಿಕ ಇನ್ನೊಬ್ಬರಿಗೂ ಸೇರಿಸುವ ಕೆಟ್ಟ ಕೆಟ್ಟದನ್ನು ನಾವು ಇಚ್ಛು ಇಚ್ಛೆ ಮಾಡದೇ ಇರಬೇಕು ಅದು ಅದು ಮಾನಸಿಕ ಪಶ್ಚು ಇವುಗಳೆಲ್ಲವೂ ಸರ್ಬತ ಇವೆಲ್ಲೂ ಕೂಡ ಭಗವಂತನ ಪ್ರೀತನ ಆಗಲಿ ಭಗವಂತನಲ್ಲಿ ಇವರು ತಪ್ಪೋ ಯಜ್ಞ ಅವರು ಅದನ್ನು ಭಗವಂತನಲ್ಲಿ ಅದನ್ನು ಅದನ್ನು ಇದನ್ನು ಆಹುತಿಯನ್ನು ಹಾಕುವಂಥವರು ಯಜ್ಞ ಇನ್ನೊಂದು ಯಜ್ಞ ಅಂದರೆ ಧ್ಯಾನ ಅಂತ ಅರ್ಥ ಜಪ ಮಾಡೋ ಇದು ಒಂದು ಯೋಗ ಯಜ್ಞ ಇದು ಅದಕ್ಕೆ ನಾನು ಮಾಡುವಂಥ ಜಪ ಅಥವಾ ಧ್ಯಾನಗಳು ಸರ್ವತ ಭಗವಂತ ಪ್ರೀತಿ ಅವನೇ ಇದನ್ನು ಮಾಡಿ ಮಾಡಿಸಾಗಿದ್ದಾನೆ ಎಂದು ಬುದ್ಧಿಯಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು ಅದಕ್ಕೆ ಯೋಗ ಯಜ್ಞ ಎಂದು ಕರೆಯುತ್ತಾರೆ ಇದನ್ನು ಆಶ್ರಯಿಸಿಕೊಂಡು ಕೆಲವರು ಭಗವಂತ ಬೋಧನ ಪೂಜೆಯನ್ನು ಮಾಡುವಂಥವರಾಗುತ್ತಾರೆ ಇನ್ನು ಸ್ವಾಧ್ಯಾಯ ಜ್ಞಾನ ಯಜ್ಞ ಅಷ್ಟೇ ಇದೇ ಸೂಸಿದ ವೃತ್ತ ಇನ್ನು ಸ್ವಾಧ್ಯಾಯ ಅಂದರೆ ಏನು ಅಂತ ಹೇಳಿದಾಗ ಗುರುಗಳ ಅಧ್ಯಯನ ಗುರು ಹೋಗಿ ಅಧ್ಯಯನ ಮಾಡಬೇಕೆ ತಾನು ಅಧ್ಯಯನ ಮಾಡಿದ್ರೆ ಗುರು ಶಿಷ್ಯರಿಗೆ ಹೇಳಬೇಕು ಸ್ವಾಧ್ಯಾಯ ಯಜ್ಞ ಅಂತ ಅದಕ್ಕೋಸ್ಕರವಾಗಿ ನಮ್ಗೆ ಗೊತ್ತಿಲ್ಲ ನಮಗೆಲ್ಲ ಅಪಾನೇ ಜೂಹತಿ ಪ್ರಾಣಂ ಪ್ರಾಣೇ ಅಪಾನಂ ತಥಾಪರೆ ಪ್ರಾಣಾಪಾನ ಅಪಾನ ಗತಿ ವಿರುದ್ಧ ಪ್ರಾಣಾಯಾಮ ಪರಾಯಣ ಅಂತ ಇನ್ನೊಬ್ಬರು ಶಾಸನದ್ದು ಮಾಡಿಕೊಂಡು ಪ್ರಾಣಾಯಾಮದಿಂದಲೇ ಸಿದ್ಧಿ ಹೊಂದಿದ್ದಕ್ಕೆ ಕೆಲವೊಮ್ಮೆ ಇದ್ದಾರೆ ಕೆಲವರು ಪ್ರಾಣಾಯಾಮ ಪರಾಯಣ ಅಂತ ಅವರು ಹೇಳಿದರು ಪ್ರಾಣಾಯಾಮ ಅನ್ನೋದು ಒಂದು ಯಜ್ಞ ಅದು ಒಂದು ಯಜ್ಞದ ಆಗಲಿ ಆಗಲಿಂದು ಮಾಡ್ತಕ್ಕಂಥವರು ಪ್ರಾಣ ಅಪಾನ ಗತಿಗಳನ್ನು ಪ್ರಾಣ ಅಂದರೆ ಮೇಲೆ ಬರೋದು ಪ್ರಾಣ ಅಪಾನ ಕೇಳು ಅಪಾನವಾಯು ಈ ರೀತಿಯ ಪ್ರಾಣ ಮತ್ತು ಅಪಾನಗಳ ಗತಿಗಳನ್ನು ನಿರೋಧ ಮಾಡುವಂಥವರಾಗಿ ಅಪಾನದಲ್ಲಿ ಪ್ರಾಣವನ್ನು ಆಹುತಿಯಾಗಿ ಅಂದ್ರೆ ಅಂದರೆ ಅಪಾನ ಪ್ರಾಣದಲ್ಲಿ ಪ್ರಾಣದಲ್ಲಿ ಐಕಿ ಹೊಂದ ಅಲ್ಲಿ ಏನು ಅಪಾನದಲ್ಲಿ ಪ್ರವೇಶ ಮಾಡುತ್ತಾನೆ ಅನ್ನುವಂಥ ಇವರು ಇಂತಹ ಒಂದು ಪ್ರಾಣಾಯ ಪ್ರಾಣಯ ಪರಾಯಣ ಇಷ್ಟೇ ಅಲ್ಲ ಅಂತ ಕೃಷ್ಣ ಅಪರೇ ನಿಯತಾಹಾರೇ ಯಜ್ಞವಿದ ಯಜ್ಞವಿದ ಯಜ್ಞ ಕ್ಷಬಿತ ಕಲ್ ಯಜ್ಞ ಕ್ಷಬಿತ ಕಲ್ಮಷಾಹ ಇಣಿಕೆರು ನಿಂತ ನಿಯತಾಹಾರ ಅತ್ಯಂತ ಹಿತವಂತ ಆಹಾರ ತಗೊಂಡು ಇಷ್ಟು ಸಾಕು ಅಂತ ಒಂದು ಬುದ್ಧಿಗಿಂತ ಸುಮ್ಮನೆ ಹಾಕ್ತಾರೆ ಅಂತ ಕೂಡ ತಿಂದುಬಿಡೋದಲ್ಲ ನಿಯತಾಹಾರರಾಗಿರುವಂಥವರಾಗಿ ಈ ಇನ್ ಇಂದ್ರಿಯಗಳು ಇಂದ್ರಿಯಗಳು ಶಕ್ತಿ ಆಹಾರ ಬೇಕು ನಮಗೆ ಯಾವಾಗಲೂ ಕೂಡ ಅದಕ್ಕೋಸ್ಕರವಾಗಿ ನಿಯತವಾದಂತಹ ಅದನ್ನು ಆಹಾರಗೊಳ್ಳುವಂಥವರಾಗಿ ಇಂದ್ರಿಯಗಳನ್ನು ಸೃತ್ರಾದಿ ಇಂದಿ ಇಂದ್ರಿಯಗಳನ್ನು ಪ್ರವೃತ್ತಿ ವೃತ್ತಿಗಳನ್ನು ಪ್ರಾಣಗಳನ್ನ ಇಂದ್ರಿಯಗಳಲ್ಲಿ ಅವುಗಳನ್ನು ಹಾಕುವಂಥವರಾಗುತ್ತಾರೆ ಹಾಕುವಂಥ ಮತ್ತು ಅದು ಏನು ಮಾಡ್ತಾರೆ ಅವಾಗ ಆ ಇಂದ್ರಿಯಗಳ ಸಂಕುಚಿತ ಸಂಕುಚಿತ ವೃತ್ತಿಯಾಗ ಅವುಗಳು ಸರ್ವಥ ತಮ್ಮ ಸಂಕು ಸಂಕುಚಿತ ವೃತ್ತಿ ಉಳ್ಳಂಥವರಾಗಿ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುವಂಥವರಾಗುತ್ತಾರೆ ಅದಕ್ಕೋಸ್ಕರವಾಗಿ ಅಂದರೆ ಈತಹಾರದ ಶಕ್ತಿ ಕಡಿಮೆ ಆಗ್ತದೆ ಅಂತ ಅರ್ಥ ಅಂತ ನೇತಹಾರು ಕೂಡ ಒಂದು ತಪಸ್ಸು ಇದು ಭಗವತ್ಪೀತನಾಗಲಿ ಅನ್ನೋ ಬುದ್ಧಿಯಿಂದ ಸಮರ್ಪಣ ಮಾಡುವಂಥವರಾಗಿ ಅಂಥ ತಪಸ್ಸನ್ನು ಮಾಡ್ತಕ್ಕಂಥವ್ರು ಕೆಲವರು ಯಜ್ಞಾನುಷ್ಠಾನ ಯಜ್ಞಾನು ಶಾಪಿತ ನಾಶದ ಪಾಪರು ಉಳ್ಳುವಂಥವರಾಗುತ್ತಾರೆ ಸಾಮಾನ್ಯ ಯಜ್ಞಗಳನ್ನು ಮಾಡಿದಾಗ ಒಂದು ನಮ್ಮ ಕರ್ಮಲ್ಲಿ ಬಾಯ್ ಬಿಡ್ತದೆ ಹಿಂಗೆ ಮಾಡಿ ಸರ್ವತಃ ಪಾಪ ಪಾಪನಾಚ ಪಾಪವನ್ನು ನಾಚಮಾಡಿಕೊಳ್ಳುವಂಥವರಾಗುತ್ತಾರೆ ನಾಚಾರೆ ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಯಂ ಲೋಕೋ ಅತ್ತಿ ಅಯಜ್ಞಶ ಕುತೂಹಲ ಈ ರೀತಿಯಾಗಿ ಯಜ್ಞ ಭೇದಗಳನ್ನು ತಿಳಿದುಕೊಳ್ಳಬೇಕು ತಿಳಿದುಕೊಂಡು ಅವುಗಳನ್ನು ಅನುಷ್ಠಾನ ಮಾಡಬೇಕು ಒಂದು ಆಜ್ಞೆ ಭಕ್ತನ ಇಚ್ಛೆ ಭಕ್ತನ ಉಪದೇಶ ಅರ್ಜುನಗೋಸ್ಕರವಾಗಿ ನಮಗೋಸ್ಕರವಾಗಿ ಒಂದು ವೇಳೆ ಹಿಂಗೆ ಹಿಂಗೆ ಇವುಗಳನ್ನು ಗೊ ಗೊತ್ತಿದ್ದರೂ ಕೂಡ ಮೊದಲು ತಿಳ್ಕೋಬೇಕು ಮೊದಲೇ ಕೆಲಸ ತಿಳ್ ಅನುಷ್ಠಾನ ಮಾಡಬೇಕು ಎರಡನೇ ಹುದ್ದೆ ಅದಕ್ಕೋಸ್ಕರವಾಗಿ ಇವುಗಳನ್ನು ಅನುಷ್ಠಾನ ಮಾಡೋ ಸರ್ಬಹುದು ಯಜ್ಞಗಳನ್ನು ಮೊದಲು ಮಾಡಿದಾಗ ಅವ್ರ ಫಲ ಎಂದು ಹೇಳಿದಾಗ ಯಜ್ಞಗಳ ಶಿಷ್ಟಾಮೃತ ಭುಜ ಎಂತಿ ಭ್ರಮ ಸನಾತನ ಇಂಥ ಯಜ್ಞಗಳನ್ನು ಮಾಡಿ ಅವು ಕೊಟ್ಟಂತಹ ಏನು ಹವಿಸಿರುತ್ತದೆಯೋ ಅದಕ್ಕೆ ಹವಿಸಿಗೆ ಅದಕ್ಕೆ 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 ಮಾಡಿ ವ್ಯವಸ್ಥೆ ಮಾಡಿದ್ವಿ ಅದು ಉಚ್ಚಿಷ್ಟ ಅದು ಅಮೃತ ಮಾಡಿ ವೈದ್ಯ ಮಾಡಿದಾಗ ಉಳಿದಂಥವನ್ನು ಅದು ಅಮೃತ ಅದಕ್ಕೆ ಅದನ್ನು ಸರ್ವತ ಬ್ರಹ್ಮ ಸನಾತನ ಎಷ್ಟು ಹೇಳಿದರೂ ಕೂಡ ಎಂಥ ಯಜ್ಞಗಳಿವೆ ಅಂತ ಹೇಳಿದರೂ ಕೂಡ ಪ್ರಯತ್ನ ಮಾಡದೇನೆ ಅಯಜ್ಞ ಸರ್ವಧಾವನೆಗೆ ಅಯಜ್ಞ ಅಂದರೆ ಸರ್ವಸ ಯಜ್ಞಗಳಿಂದ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡತಕ್ಕಂಥ ಸರ್ವಥಾ ಅವನಿಗೆ ಅಲ್ಪಸುಖಿ ನಮ್ಮ ಮನುಷ್ಯನ ಈ ಮ ಲೋಕದಲ್ಲಿ ಇರುವುದಿಲ್ಲ ಅಂದಮೇಲೆ ಸ್ವರ್ಗಾದೆಗಳು ಹೆಂಗಾದಾವು ಸರ್ವಸ ಆಗುವ ಶಕ್ಯವಿಲ್ಲ ಅದಕ್ಕೋಸ್ಕರವಾಗಿ ಯಜ್ಞಗಳನ್ನು ಸರ್ವಥ ಅವಶ್ಯ ಮಾಡಬೇಕು ನೀನು ಖೆತ್ರಿ ಈಗ ನಿನ್ನ ಕರ್ಮ ಇದು ಯುದ್ಧ ಒಂದು ಯಜ್ಞ ಅದು ಯುದ್ಧವನ್ನು ಮಾಡುವಂಥವನಾಗು ಅಂತ ಭಗವಂತ ಆಜ್ಞೆ ಮಾಡತಾಗಿದ್ದಾನೆ ಇಷ್ಟು ನೋಡು ಅರ್ ನೋಡು ಅರ್ಜುನ ಏವಂ ಬಹು ವಿಧ ಯಜ್ಞ ವಿಧತ ಬ್ರಹ್ಮಣೋ ಮುಖೆ ಕರ್ಮಜಾನ್ ವಿಧಿಜಾನ್ ಸರ್ವಾನ್ ಏವಂ ಜ್ಞಾತ್ವ ಇವು ಮುಖ್ಯತೆ ನೋಡು ಅರ್ಜುನ ಈ ರೀತಿಯಾಗಿ ಒಂದು ಇಷ್ಟು ಯಜ್ಞೆಗಳು ನನಗೋಸ್ಕರವಾಗಿ ಹೇಳಿದ್ದೇನೆ ಇವೆಲ್ಲ ಏನು ಹೇಳಿದಾಗ ಸರ್ವಥ ಇವುಗಳು ಪರಬ್ರಹ್ಮನಿಗೋಸ್ಕರವಾಗಿ ಇವೆಲ್ಲ ಮಾಡತಕ್ಕಂಥ ಒಂದು ಪೂಜಾರೂಪಗಳು ಅಂತ ಅರ್ಥ ಇವೆಲ್ಲ ಹರ್ಯರ್ಮುಖಿ ವಿಸ್ತೃತ ಸರ್ವ ಈಗ ಭಗವಂತನೇ ಸರ್ವ ಯಜ್ಞೆ ಭೋಗ್ತಾ ಬೇಕಾದ ಯಜ್ಞೆ ಮಾಡ್ರಿ ನೀವು ಅದು ವಿಷ್ಣುವೇ ಅದರ ಯಜ್ಞೆ ಇದು ಭಕ್ತ ಅದರ ಸರ್ವ ಸರ್ವ ಅದಕ್ಕೋಸ್ಕರ ಯಜ್ಞ ಭಕ್ತ ಅದು ಈ ಯಜ್ಞಗಳೆಲ್ಲ ಸರ್ವ ಅವನು ಅವನಿಗೋಸ್ಕರವಾಗಿ ಮಾಡಲ್ಪಟ್ಟಂಥವುಗಳು ಅನ್ನುವಂಥ ಅಮ್ಮೆ ಸರ್ವ ಯಜ್ಞಾನ ಭೋಕ್ತಾನ ಮತ್ತು ಹೇಳ್ತಾನೆ ಭಗವಂತ ಅಂತ ಹೇಳ್ತಾನೆ ಭಗವಂತ ಮುಂದೆ ಮುಂದೆ ಹೇಳಿದ್ದಾನೆ ಅದಕ್ಕೋಸ್ಕರದಲ್ಲಿ ನಾವು ಇದನ್ನು ಇದನ್ನು ಸೇರಿಸಿದ್ದೇವೆ ಅವ್ರ ಅರ್ಪಣೆ ಮಾಡಿದ್ದೇವೆ ಅಂತ ತಿಳಿದೇ ತಿಳಿಯಬೇಕು ಹಿಂಗೆ ಹೇಳ್ತೀವಿ ಖರೆ ಕೃಷ್ಣ ಅದರ ಯಜ್ಞಗಳು ಅನೇಕ ವಿಧವಾಗಿವೆ ಖರೆ ಜ್ಞಾನಯಜ್ಞ ಸಾಕಲ್ಲ ಅದಕ್ಕೆ ಮುಕ್ತಿ ಹೇಳಿ ನೀನು ಹೇಳಿಬಿಡಿ ಜ್ಞಾನ ಯಜ್ಞ ಮುಕ್ತಿ ಅಂತ ಹೇಳಿಬಿಡಿ ನೀನು ಜ್ಞಾನ ಯಜ್ಞ ಮುಕ್ತಿ ಅಂತ ಮುಕ್ತಿಯಿಂದ ಮುಕ್ತಿ ಅಂತ ಹೇಳಿದ ಮೇಲೆ ಈ ಎಲ್ಲ ಯಜ್ಞಗಳನ್ನ ಯಾಕೆ ಸುಮ್ಮನೆ ಮಾಡಬೇಕು ಮಾಡೋದು ಮಾಡೋದು ಅವಶ್ಯಕತೆ ಇಲ್ಲ ಮತ್ತು ಇದು ಈಗ ನನಗಂತೂ ಈ ಯುದ್ಧ ಮಾಡೋದು ಹೇಳ್ತೀನಿ ಕರ್ಮ ಅಂತ ಹೇಳ್ತೀನಿ ಅದು ಕರ್ಮಯಜ್ಞ ನನಗೆ ಮತ್ತು ಯಾಕೆ ಸುಮ್ಮನೆ ಮಾಡಿ ಜ್ಞಾನ ಯಜ್ಞ ಮುಕ್ತಿ ಅಂತ ಹೇಳಿಬಿಟ್ಟೆ ಮತ್ತೆ ಯದ್ ಕರ್ಮ ಯಜ್ಞವನ್ನು ಯುದ್ಧ ಘೋರ ಯಜ್ಞವನ್ನು ಮಾಡಿ ನಾ ಯಾಕೆ ಪಾಪ ಗುರಿಯಾಗಬೇಕು ಒಂದು ಅರ್ಜುನ ಪ್ರಶ್ನೆ ಮಾಡಿದರೆ ಕರ್ಮಜಾನ್ ಜಾನ್ ತಾನ್ ಸರ್ವಾನ್ ಏನು ಜ್ಞಾತ್ಮ ಅದಕ್ಕೆ ನಾನು ಇವೆಲ್ಲ ನೋಡೋ ಅರ್ಜುನ ಇವೆಲ್ಲ ಯಜ್ಞಗಳು ಹೇಳೇನು ನಾನು ಇವೆಲ್ಲ ಕರ್ಮದಿಂದ ಮಾಡ್ತೀವಿ ಇವೆಲ್ಲ ಕರ್ಮಗಳೇ ಇವೆಲ್ಲ ಜ್ಞಾನ ಯಜ್ಞ ಶಿಷ್ಣಿಗೆ ಬೋಧನ ಅಥವಾ ಇನ್ನು ತಾನು ಅಧ್ಯಯನ ಮಾಡುವಿಕೆ ಇದು ಒಂದು ಕರ್ಮ ಯಜ್ಞ ಅವಧಿ ಹಾಕೋಬೇಕು ಅದು ಒಂದು ಕರ್ಮ ಯಜ್ಞಗೆಲ್ಲದೆ ಸರ್ವದಾಗಿದ್ದು ಯಾವುದೇ ರೀತಿ ಕರ್ಮಗಳಿಗೆ ಸರ್ವತಃ ಯಾವುದೇ ಯಜ್ಞ ಆಗಲಾರದು ಅದಕ್ಕೋಸ್ಕರವಾಗಿ ಇವೆಲ್ಲಗ ಎಲ್ಲವೂ ಕೂಡ ಸರ್ವ ಇನ್ನು ಹುಟ್ಟಿದಂಥ ಬಟ್ ಏನು ಎಂಥ ಕರ್ಮ ಇರಲಿ ಮಾನಸಿಕ ವಜನಕಾಯಕ ಬೇಕಾದ ಕರ್ಮ ಇರಲಿ ಅದು ಒಟ್ಟು ಕರ್ಮ ಕರ್ಮದಿಂದ ಹುಟ್ಟಿದಾದ ಸರ್ವಥ ಅದನ್ನು ಕರ್ಮಗಳನ್ನು ಸ್ವಲ್ಪ ಬಿಡುವಾಗಿ ಬಿಡುವ ಹಾಗಿಲ್ಲ ಯುದ್ಧ ಕರ್ಮ ಯಾಕೆ ಹೇಳ್ತೀವಿ ಜ್ಞಾನ ಸಾಕು ಅಂತ ಅನ್ನೋ ಹಾಗೆಲ್ಲ ಜ್ಞಾನ ವಿಧಾನ ಸ್ವಲ್ಪ ಅದು ಕರ್ಮವಾಗಿದೆ ಅದಕ್ಕೋಸ್ಕರವಾಗಿ ಮುಂದೆ ಏನು ಕೃಷ್ಣ ಏನು ಹೇಳಿದೆ ಅಂತ ಹೇಳಿದಾಗ ಏನು ಬಹುವಿಧ ಯಜ್ಞ ವಿದ್ಯುತ ಬ್ರಹ್ಮಣೋಮುಖಿ ಕರ್ಮ್ ಅದಕ್ಕೋಸ್ಕರ ಮಾನಸಿಕ ಈ ಯಜ್ಞಗಳಲ್ಲಿ ಹಿಂದೆ ಹೇಳಿದ್ಞ ಇವು ಕರ್ಮರೂಪವಾದ್ದರಿಂದ ಕರ್ಮದಿಂದಲೇ ಹುಟ್ಟಿ ಹುಟ್ಟಿದ ಹುಟ್ಟು ಆಗದಾದ್ದರಿಂದ ಇವುಗಳನ್ನು ವಿವಿಧವಾದಂತಹ ರೀತಿಯಲ್ಲಿ ಮಾಡಿದಾಗ ಸರ್ವ ಸಂಸಾರ ಉತ್ಥಾನ ಅಂದರೆ ಮುಕ್ತಿ ಸಂಸಾರ ಉತ್ಥಾನವಿಲ್ಲ ಮತ್ತು ಪುನಃ ಬರುವಂಥವನಾಗದಾಗಿದ್ದೀರಿ ಅದಕ್ಕೋಸ್ಕರವಾಗಿ ಇಂಥ ಯಜ್ಞಗಳಿಂದ ಜ್ಞಾನೋಪಾಸನ ಸ್ವಾಧ್ಯಾಯಾದಿ ಕರ್ಮವಾದಂಥ ಯಜ್ಞೆಯಿಂದಲೇ ಭಗವಂತನ ಆದ್ದರಿಂದ ಆದರೆ ಸರ್ಭಾಗಿಂಥ ಈ ಕರ್ಮದ ಯುದ್ಧದಿಂದ ಜ್ಞಾತ್ವ ಅಂತ ಹೇಳಿದನು ಭಗವಂತ ಜ್ಞಾತ್ವ ವಿಮೋಖ್ಯಸೆ ಇವೆಲ್ಲವೂ ಕೂಡ ಸರ್ವದಾ ಕರ್ಮ ಕರ್ಮನ ಹುಟ್ಟಿದ ಯಜ್ಞಗಳು ತಪಸ್ಸು ಎಲ್ಲ ಕೂಡ ಹುಟ್ಟಿದ ಯಜ್ಞಗಳು ಅಂತ ತಿಳಿದುಕೊಳ್ಳುವಂಥವನಾಗಿ ನೀನು ಸರ್ವದಾ ಯುದ್ಧವನ್ನು ಮಾಡಬೇಕು ಆವಾಗ ನಿನಗೆ ಮುಖ್ಯವಾಗುತ್ತಾ ಇದೆ ಅಂತ ಹೇಳ್ತಾರೆ ಮುಖ್ಯಾರ್ಥವಾಗಿ ಉಪಾಸನೆಗಳನ್ನು ಮಾಡಿದೆ ಅಂತ ಹೇಳಿದಾಗ ಅದು ಅದು ಪೂಜೆ ದೇವ್ರ ಪೂಜೆ ಮಾಡೋದು ಒಂದು ಕರ್ಮ ಧ್ಯಾನ ಮಾಡೋದು ಒಂದು ಅದಕ್ಕೋಸ್ಕರ ಅದಕ್ಕೂ ಏನು ಏನು ಮಾಡಿದಂಗೆ ಅದು ಯುದ್ಧವನ್ನು ಬಿಟ್ಟುಬಿಟ್ಟರೆ ಧರ್ಮತ್ಯಾಗ ಮಾಡ್ದಂಗೆ ಅದು ನಾನು ಕರ್ಮ ತ್ಯಾಗ ಮಾಡಲಿಕ್ಕೆ ಗುರಂಗಿಲ್ಲನೆ ಕರ್ಮ ತ್ಯಾಗ ಮಾಡಲೇಬೇಕು ಅನಿವಾರ್ಯ ಅದಕ್ಕೋಸ್ಕರ ಧರ್ಮ ತ್ಯಾಗ ಮಾಡಿದೆ ಅದಕ್ಕೆ ಧರ್ಮತ್ಯಾಗ ಅನ್ನುವಂಥ ಮಹಾಗೊಂದು ಅಪ ಅಪರಾಧಕ್ಕೆ ನೀನು ಗುರಿಯಾಗ ಗುರಿಯಾಗುವಂಥವನ್ನಾಗುತ್ತಾ ಇದೆ ಅದಕ್ಕೋಸ್ಕರವಾಗಿ ಸರ್ವತಃ ಆ ಧರ್ಮವನ್ನು ಕರ್ಮಗಳನ್ನು ಬಿಡತಕ್ಕದ್ದಲ್ಲ ಅದಕ್ಕೋಸ್ಕರವಾಗಿ ಏಂ ಜಾನತಃ ಈ ರೀತಿಯಾಗಿ ತಿಳ್ಕೊಂಡಾಗ ಏನಾಗ್ತಂತ ಹೇಳಿದಾಗ ಸರ್ವತ ಇವನಿಗೆ ಯುದ್ಧಾದಿ ಯುದ್ಧಾದಿಗಳ ಕರ್ಮಗಳು ಅವತ್ತಂತ ಅವಶ್ಯ ನಿನಗೆ ಅನ್ನುವುದು ತಿಳಿದು ತಿಳಿದು ಬರದಾಗಿದೆ ಅದಕ್ಕೋಸ್ಕರವಾಗಿ ಯುದ್ಧವನ್ನು ಅವಶ್ಯವಾಗಿ ಮಾಡಬೇಕು ಮಾಡಲೇಬೇಕು ಇಂಥ ಕರ್ಮ ಯಜ್ಞಗಳಲ್ಲೂ ಕೂಡ ಇದ್ದರಿಂದ ಅವುಗಳನ್ನು ತಿಳಿದುಕೊಂಡು ಅನುಷ್ಠಾನ ಮಾಡಿದಾಗ ಮುಕ್ತಿ ಆಗ್ತದೆ ಬೀಗ ಬೀಗ ಪ್ರಕೃತವಾಗಿರತಕ್ಕಂಥ ಕರ್ಮ ಅದು ನಿನ್ನ ತಪ್ಪಿಸೋದು ಅದಕ್ಕೋಸ್ಕರವಾಗಿ ಅಂತಹ ಕರ್ಮವನ್ನು ಅವಶ್ಯ ಮಾಡ ಶ್ರೇಯಾಂಧ ಯಜ್ಞ ಪರಂದ ಸರ್ವಂ ಕರ್ಮ ಅಖಿಲಂಪಾರ್ಥ ಜ್ಞಾನೇಪ್ಯದೇ ಹೌದು ಎಷ್ಟಿಲ್ಲ ಕೃಷ್ಣ ಹತ್ತು ಹದಿನೈದು ಯಜ್ಞಿಗಳು ಹೇಳಿಬಿಟ್ಟು ನನಗೆ ಯಜ್ಞಿಗಳು ಯಾವ ಶ್ರೇಷ್ಠ ಅಂತ ನನಗೆ ಹೇಳಲಿಲ್ಲಲ್ಲ ಅಂದರೆ ಅದಕ್ಕೆ ಹೇಳಿದ ಕೃಷ್ಣ ಹೇಳಿದಾನೆ ಯಜ್ಞ ದ್ರವ್ಯಮಯಾದ ಯಜ್ಞ ಜ್ಞಾನಯಜ್ಞ ಬ ಶ್ರೇಯಾನ್ ಈ ಯಜ್ಞ ಪ್ರಾಣಾಯಾಮ ಪಯಜ್ಞ ಅಂತ ಹೇಳಿದೆ ದ್ರವ್ಯಯ್ಞ ಅಂತ ಹೇಳಿದೆ ಯಜ್ಞ ಮತ್ತು ತಪೋ ಯಜ್ಞ ಅಂತ ಹೇಳಿದೆ ನಾನು ಹೇಳಿದ್ದೇನೆ ಅದರಲ್ಲಿ ಜ್ಞಾನಯಜ್ಞ ಶ್ರೇಷ್ಠವಾಗಿರುವಂಥದ್ದಾಗಿದೆ ಅಂದರೆ ಏನಂತ ಹೇಳಿದಂಗೆ ಅಂತ ಹೇಳಿದಾಗ ಉಪ ಉಪಲಕ್ಷಣ ಯಜ್ಞಂತರ ಉಪಲಕ್ಷಣ ಅಂದರೆ ಏನು ದೇವದೋದ್ದೇಶವಾಗಿರತಕ್ಕಂಥ ದ್ರವ್ಯತ್ಯಾಗಾದಿರುವಂತಹ ಏನು ಯಜ್ಞಗಳಿವೆಯೋ ಇದರಿಂದ ಭಗವದ್ಞಾತ ಬರುವಂಥ ಯಜ್ಞ ಶ್ರೇಯ ಶ್ರೇಷ್ಠ ಈ ಯಜ್ಞಗಳನ್ನ ಹೇಳಿದ ಯಜ್ಞಗಳನ್ನು ಮಾಡಿದ ಅದು ಭಗವಂತನ ಜ್ಞಾನಕ್ಕೆ ಮಾರ್ಗವಾಗುವಂತಹ ಶ್ರೇಷ್ಠವಾಗತಾಗಿದೆ ಯಾಕೆ ಕರ್ಮ ಅಖಿಲ ಏನೇ ಕರ್ಮಗಳನ್ನು ಮಾಡು ಸರ್ವಥಾ ನಿನಗೆ ಹೇಳಿದಾಗ ಅದು ಜ್ಞಾನದ ಪರಿಸಮಾಪ್ತಿ ಆಗಬೇಕು ಆವಾಗ ಕರ್ಮ ಸಾರ್ಥಕ ಆಗ್ತದೆ ಇಲ್ಲ ಕರ್ಮ ವ್ಯರ್ಥ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾನೆ ಯಾವ ರೀತಿಯಾಗಿ ಜ್ಞಾನ ಜ್ಞಾನ ಹುಟ್ಟಬೇಕಾದರೆ ಅಂತ ಕರೆ ಶುದ್ಧಿ ಬೇಕು ಎಲ್ಲವೂ ಕೂಡ ಎಲ್ಲ ಕರ್ಮಗಳು ಕೂಡ ಜ್ಞಾನದ ಬೇರೆ ಸಮಿತಿ ಆದಾಗ ಆ ಕರ್ಮಷ್ಟೇ ಮಾಡಬೇಕು ವ್ಯರ್ಥ ಕರ್ಮ ಸರ್ವಥ ಮಾಡತಕ್ಕಂಥ ಮಾಡಬಾರದು ಅಂಥೇಳಿ ಅಂದರೆ ಈ ರೀತಿಯಾಗಿ ಅಂದರೆ ಜ್ಞಾನ ಅನ್ನುವಂಥ ಹೊಲವನ್ನು ಕೊಡುವು ಕೊಡುವಂತೆ ಕರ್ಮಗಳಿರಬೇಕು ಅಂತ ಭಗವಂತನ ಅಭಿಪ್ರಾಯ ಹೌದು ಖರೆ ಈ ಕರ್ಮಗಳಿಂದ ಜ್ಞಾನ ಅಧಿಕ ಅಂತ ಹೇಳಿದೆ ಅದು ಸಂಪಾದನೆ ಹೆಂಗೆ ಮಾಡಬೇಕು ಇದೇ ರಾಜ ಅದಕ್ಕೋಸ್ಕರವಾಗಿ ಇಂಥ ಅವರಲ್ಲಿ ಹೋಗಿ ಎಂದು ಹೇಳಿದಾಗ ಪ್ರಣಿಪಾತೆಯೇ ಅವರಿಗೆ ಮಾಡತಕ್ಕಂಥ ನಮಸ್ಕಾರಗಳನ್ನು ಮಾಡಿ ನಿಮ್ಮ ಶಿಷ್ಯನಾಗಿದ್ದೇನೆ ನಾನು ಬೇ ನನಗೆ ಬೇಕು ಅದಕ್ಕೆ ನಿಮ್ಮ ಕಡೆ ಬಂದಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಿ ಅವರ ಸೇವೆಯನ್ನು ಮಾಡಿ ಅವರ ಒಂದು ಪ ಅವರಿಗೆ ಹೇಳಿ ಜ್ಞಾನ ಮಾಡೋ ಮತ್ತು ಪ್ರಶ್ನೆಗಳನ್ನು ಮಾಡಿ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಪರಿಹರಿ ಪರಿಹರಿಸಿಕೊಂಡು ಅದರಿಂದ ಹೇಳಿದಾಗ ಶಾಸ್ತ್ರವನ್ನು ಅವರು ನಿರೂಪವಾಗಿ ಪುಷಿ ಮಾಡುವಂಥವರಾಗುತ್ತಾರೆ ಜ್ಞಾನಿಗಳು ಅದಕ್ಕೋಸ್ಕರವಾಗಿ ಅವರಿಂದ ನೀವು ಸಂಪಾದನೆ ಮಾಡಬೇಕು ಇಂಥ ಜ್ಞಾನ ಸಮಿತಿ ವ್ಯರ್ಥವಲ್ಲ ಕೊಂಡೆ ಕೊಡುವಂಥ ಆಗಿದ್ದೆ ಈಗೇನಾಯ್ತು ಪ್ರಶ್ನೆ ಅರ್ಜುನ ಜ್ಞಾನಿಯಾಗಿದ್ದರೂ ಕೂಡ ಈಗೇನಾಗಿದೆ ನಮಗೆ ಜ್ಞಾನ ತಿರೋಭಾವ ಆಗಿದೆ ಭೂ ಪುಸ್ಪಸ್ಯ ಮತ್ತು ಮನುಷ್ಯನ ನಿಮಿತ್ತ ಅದಕ್ಕೋಸ್ಕರವಾಗಿ ಆ ತಿರೋಭಾವ ನಿವೃತ್ತಿಗೋಸ್ಕರವಾಗಿ ವಿಧಿ ಅಂತ ಕೃಷ್ಣ ಹೇಳಿದ್ದು ತದ್ವಿಧಿ ಪಂಡಿಪಾತಿಯೇನೆ ಅಂತ ಹೇಳಿದ್ದು ಅಂದರೆ ನೀವು ಹೋಗಬೇಡ ಯುದ್ಧ 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 ಇದು ಅಂದರೆ ಗುರು ಗುರುವಾಗಿ ಅದಕ್ಕೋಸ್ಕರವಾಗಿ ನೀನು ನನಗೋಸ್ತ ನನಗೆ ಶರಣಾಗುವಂತವನಾಗು ನಾನು ಹೇಳು ಈಗ ಶರಣಾಗೆ ಇದ್ರೆ ಅರ್ಜುನಿಗೆ ಅದೇ ನಿಶ್ಚಯ ಅದಕ್ಕೋಸ್ಕರವಾಗಿ ನನಗೋಸ್ತನಾಗಿದ್ದೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳುವಂಥವನಾಗಿ ಕೃಷ್ಣ ಇಲ್ಲಿ ಉಪದೇ ಕೆಂದಿದೆ ಅಂತ ಹೇಳಿದ್ರೆ ಉಪದೇಶ ಅಂತ ಕೃಷ್ಣ ಇಲ್ಲಿ ಹೇಳುವಂಥ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ ಉಸರವಾಗಿ ಸಹವಾಗಿ ಅದಕ್ಕೋಸ್ಕರ ನನಗೆ ನೀನು ಶರಣಾಗತನಾಗುವಂಥವನಾಗೂ ಯಜ್ಞಾತ್ವಾನ ಪುನರ್ಮೋಹಂ ಏಂ ಎಸಿಸಿ ಪಾಂಡವ ಏನ ಭೂ ಏನ ಭೂತಾನ ಅಶೇಷೇಣ ದೃಕ್ಷ ದೃಕ್ಷ್ಯಸಿ ಆತ್ಮ ಆತ್ ಆತ್ಮನ್ಯ ತೋಮಯಿ ಈ ನನ್ನ ಉಪ ನಾನು ಮುಂದಿನ ಏನು ತನ್ನ ಭೋಗ ಭೋಗ ಮಾಡ್ತಾ ಇದ್ದೇನಲ್ಲುಧನ ಬುಧನ ಮಾಡ್ತಾ ಇದ್ದೇನಲ್ಲ ಆ ಜ್ಞಾನ ಶ್ರೇಷ್ಠವಾಗಿದೆ ಭಗವಂತ ನಾನು ಬುಧ ಮಾಡುವಂತಹ ಜ್ಞಾನವನ್ನೇ ಇಲ್ಲಿ ಅದನ್ನು 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 ಇದನ್ನು ಅದನ್ನು ಭಗವಂತ ಅದನ್ನು ಹೊಗಳುವಂಥವನ್ನಾಗ್ತಾ ಇದ್ದಾನೆ ಯಜ್ಞಾತ್ವ ನ ಪುನರ್ಮೋಹಂ ಏನು ಮಸೀದಿ ಪಾಂಡವ ನಾನು ಹೇಳಿದಂಥ ಒಂದು ಈ ಜ್ಞಾನವನ್ನು ಏನು ಹೇಳಿ ಕಥೆನಲ್ಲಿಗೆ ಇದು ಮತ್ತು ಮುಂದೆ ದಾನಗಳ ದಾನ ತಿಳಿದುಕೊಂಡು ಸರ್ವಥಾ ನಿನಗೆ ಈಗೇನು ಬಂದಲ್ಲ ಬಂದು ಸಂಹಾರ ಮಾಡ್ತೇನೆ ಅನ್ನುವಂಥ ಒಂದು ವಿಷಯ ಮೋಹ ಸರ್ವಥಾ ಇನ್ನೊಮ್ಮೆ ಆ ಮೋಹ ಮೋಹಾಗುವಂಥವನಾಗುವುದಿಲ್ಲಾನವನ್ನು ಅಥವಾ ಅದನ್ನು ಗ್ರಹಣ ಮಾಡಿಕೊಂಡು ಅನುಷ್ಠಾನ ಮಾಡಿದ ಸರ್ವಥಾ ನಿನ್ನ ಮೋಹವನ್ನು ಮೋಹವನ್ನುಲ್ಲವೂ ಸಂಪೂರ್ಣವಾಗಿ ನಾಶ ಮಾಡುವಂಥದ್ದಾಗಿ ನನ್ನಲ್ಲಿ ಏನೇ ನಿನ್ನ ಎಲ್ಲ ಎಲ್ಲರ ಜೀವರು ಕೂಡ ನನ್ನ ನನ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ಅಂತನ್ನುವಂಥ ಮಾತು ನಾನು ಎಲ್ಲ ಕಡೆ ಅಪ್ತನಾಗಿದ್ದೇನೆ ಅನ್ನುವಂಥ ಒಂದು ವಿಷಯವನ್ನು ತಿಳಿದುಕೊಳ್ಳುವಂಥವನ್ನ ಸರ್ವಥ ನೀನು ಆ ರೀತಿಯಂಥ ಜ್ಞಾನ ಒಳ್ಳವಂಥ ಒಳ್ಳಂಥವನ್ನಾಗುತ್ತಾ ಇದ್ದೀರಿ ಅದಕ್ಕಿಂತ ಜ್ಞಾನವನ್ನು ಹೊಂದುವಂಥವನ್ನ ಆಗ್ತಾ ಇದ್ದೀರಿ ಅದನ್ನು ಅಭಿಮ ಮಾಡ್ತಾ ಇದ್ದ ಅಂತ ಪಾಪೇಭ್ಯ ಕರ್ವೆಭ್ಯ ಪಾಪಕೃತ್ತಮ ಸರ್ವ ಜ್ಞಾನಫಲೇ ದಾನಪ್ಲವೇನೈ ಯುಜನ್ನು ಸಂತರಿಷ್ಯತಿ ಆ ಏನು ಏನಿಲ್ಲ ಏನು ಸುಧಾನ ಶೇಷಾಣ ಶೇಷೇಣ ದಕ್ಷ್ಯೆ ಆತ್ಮನೇ ಅಥೋಮಯಿ ಅಂತ ಹೇಳಿದೆ ಎಲ್ಲ ಜೀವರುಗಳು ನನ್ನ ನನ್ನ ಅಧೀನದಲ್ಲಿದ್ದಾರೆ ಆಸೆ ಹೊಂದಿಕೊಂಡಂಥವರಾಗಿದ್ದಾನೆ ಆಸೆ ಆಸೆ ಪಡ್ಕೊಂಡು ಅವರೆಲ್ಲ ನನ್ನ ನನ್ನಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಒಂದು ಮಾತನ್ನು ಹೇಳಿದ್ದಾನೋ ಇದನ್ನು ಇದನ್ನು ಕರಣವಾಗಿ ಒಂದು ಜ್ಞಾನವನ್ನು ಮತ್ತೆ ಪುನಃ ಅದನ್ನು ಕೃಷ್ಣ ಅಭ್ಯಾಸ ಮಾಡ್ತಾ ಇದ್ದಾನೆ ನಂದು ಏನು ಅಂತ ಹೇಳಿದಾಗ ಸರ್ವಭ್ಯ ಪಾಪೇಭ್ಯ ಪಾಪ ಉತ್ತಮ ಪಾಪ ಅಂದರೆ ಪಾಪ ಮಾಡ್ತಕ್ಕಂಥವರು ಸರ್ವಥಾ ಉತ್ತಮನಾಗಿದ್ದಾನೆ ಅಂತ ಪಾಪ ಮಹಾಪಾಪಕಾರಿ ಅಂತಂದರೂ ಕೂಡ ಸರ್ವಥಾ ಅವನಿಗೆ ಇಂಥ ಸರ್ವಜ್ಞಾನ ಪ್ರವೇಣವು ವಿಭಜನ ತರಿಸ್ತತಿ ಇಂಥ ದಾನ ಸಂಪಾದನೆ ಮಾಡಿಬಿಟ್ಟರೆ ಅವನು ಸಂಸಾರ ಅನ್ನುವಂಥ ಇಂಥ ಒಂದು ಸಂಸಾರ ಎದು ಸರ್ವಥಾ ಅಂಥ ದಾನ ದಾನಪ್ಲವತೆಯನ್ನು ದಾನ ಅನ್ನೋದಂಥ ಋಣಿಯಲ್ಲಿ ದಾಟುವಂಥವನಾಗಿದ್ದು ಪಾಪದಿಗಳಿಂದ ಅಪ ಅತಿಕ್ರಾಂತನಾಗಿ ಮುಂದೆ ಭಗವಂತ ಭಗವಂತನ ಅನುಗ್ರಹಕ್ಕೆ ಪಾನಕ್ಕೆ ಪಾತ್ರನಾಗುವಂಥವನಾಗಿದ್ದ ಆಗುತ್ತಾನೆ ಹೆಂಗೆ ಉದಾಹರಣೆ ಇದಕ್ಕೆ ಯಥಾ ಏ ಸಮಿದ್ಧೋಗ್ನಿ ಏಧಾಂಸಿ ಸಮಿಧ್ಯ ಕುರಿತಾನೆ ಜ್ಞಾನ ಸರ್ವಕರ ಮಾಡಿದಥಾ ಯಾವ ರೀತಿಯಾಗಿ ಒಣ ಕಡಿಗಿದ್ರೆ ಆ ಅಗ್ನಿ ಹತ್ತಿ ಬಿಟ್ಟರೆ ಸರ್ವತಃ ಅಗ್ನಿಯನ್ನು ಹೆಂಗೆ ಸುಟ್ಟು ಪೂಡಿ ಮಾಡಿ ಪುಡಿ ಮಾಡಿ ಪೂಜ ಪೂಜೆ ಮಾಡಿ ಹಾಕಿಬಿಡೋದು ಅದೇ ರೀತಿಯಾಗಿ ಜ್ಞಾನ ಅನ್ನುವಂಥ ಅಗ್ನಿ ಏನಿದೆಯೋ ದೊಡ್ಡ ಅಗ್ನಿ ಮಹಾಬಲಿಷ್ಠವಾಗಿ ಅಂತ ಸರ್ವ ಇದು ಸರ್ವತಃ ಅಪರೋಕ್ಷ ಜ್ಞಾನ ಆಯುಧ ಸರ್ವ ಸರ್ವ ಕರ್ಮಗಳನ್ನು ಹಿಂದಿನ ಒಂದು ಪ್ರಾಬ್ಧ ಹಿಂದಿನ ಒಂದು ಸಂಚಿತವಾಗಿರತಕ್ಕಂಥ ಕರ್ಮಗಳನ್ನು ಮತ್ತು ಮುಂದೆ ಮುಂದುವರತಕ್ಕಂಥ ಆಗಾಮಿ ಆಗಂಥ ಕರ್ಮಗಳ ಲೇಪ ಆಗದಂತೆ ಹಿಂದಿನ ಕರ್ಮ ಹಾಕಿ ಆಗಾಮಿ ಲೇಪ ಆಗದಂತೆ ಮಾಡುವಂಥವನ್ನಾಗಿ ಅಪರಾಧ ಕರ್ಮಗಳು ಎಲ್ಲವನ್ನೂ ಕೂಡ ಸರ್ವ ಸುಟ್ಟು ಹಾಕಿ ಬಿಡುವಂಥದ್ದಾಗುತ್ತೆ ಅದಕ್ಕೋಸ್ಕರ ಜ್ಞಾನ ಶ್ರೇಷ್ಠ ಅಂತ ನಾನು ನನಗೆ ಪುನಃ ಪುನಃ ಹೇಳುವಂಥವನ್ನಾಗಿದ್ದೇನೆ ಅದಕ್ಕೆ ಜ್ಞಾನ ಸಂಪಾದನೆ ಜ್ಞಾನ ಪೂರಕವಾದ ಕರ್ಮಗಳನ್ನು ಮಾಡು ಅದಕ್ಕೆ ಜ್ಞಾನ ಸಂಪಾದನೆ ಅವಶ್ಯಬೇಕು ನೈಜ್ಞಾನ ಸಿದ್ಧ ಪವಿತ್ರ ವಿದ್ಯತೆ ಎಸ್ವಯಂ ಯೋಗ ಸಂಸಿದ್ಧ ಕಾಲೀನಾತ್ಮನಿ ವಿಂದತಿ ಅಂತ ಹೇಳಿದ ಈ ಲೋಕದಲ್ಲಿ ಜ್ಞಾನಕ್ಕೆ ಪವಿತ್ರ ಸಮಾನ ಪವಿತ್ರ ವಸ್ತು ಇನ್ನೊಂದಿಲ್ಲ ಅಂದರೆ ಅಪರೋಕ್ಷ ಜ್ಞಾನವೇ ಅತ್ಯಂತ ಶ್ರೇಷ್ಠ ಪವಿತ್ರ ಅಂತ ಕೃಷ್ಣನ ಹೆಪ್ರ ಅದಕ್ಕೂ ಅದಕ್ಕೆ ಸಮಾನ ಇನ್ನೊಂದು ವಸ್ತು ಉದಾಹರಣ ಇಲ್ಲ ಆ ಜ್ಞಾನ ಏನು ಮಾಡಿದೆ ಅಂತ ಹೇಳಿದಾಗ ತಾನು ಸ್ವತಃ ಯೋಗ ಯೋಗ ವಿಷಯದಲ್ಲಿ ಸಿದ್ಧಿಯನ್ನು ತಂದು ಕೊಡುವಂಥದ್ದಾಗಿ ಮುಂದೆ ಕಾಲ ಪುಕ್ಕದ್ದನ್ನು ಅಪರೋಕ್ಷಾನವನ್ನು ಕೊಡುವಂಥದ್ದಾಗಿ ಭಗವಂತನನ್ನು ಹೊಂದಿಸುವ ಸಾಮರ್ಥ್ಯ ಸಾಮರ್ಥ್ಯದಕ್ಕ ಅಪರೋಕ್ಷ ಜ್ಞಾನ ಇದು ಅತ್ಯಶ್ರೇಷ್ಠವಾಗಿದೆ ಇದಕ್ಕೆ ಸರಿಸವಾಗಿದ್ದ ಪವಿತ್ರ ವಸ್ತು ಜಗತ್ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ ಅಂಥವನಾಗು ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರ ಸಂಯತೆಂದ್ರಿಯ ಜ್ಞಾನ ಲಧ್ವಾ ಪರಂ ಶಾಂತಿ ಮಧಿರೇಣ ಅಧಿಗತಿ ಹಿಂಗೆ ಕೃಷ್ಣ ಅಪರೋಕ್ಷ ಜ್ಞಾನವನ್ನು ಶಸ್ತ್ರಜ್ಞಾನ ಜ್ಞಾನ ಮತ್ತು ಅಪರೋಕ್ಷ ಎರಡನ್ನೂ ಕೂಡ ಅದನ್ನು ಪ್ರಶಸ್ತ ಮಾಡಿ ಶ್ರೇಷ್ಠವಾಗಿದೆ ಸಂಪಾದನೆ ಮಾಡು ಇದನ್ನು ಅವಶ್ಯವಾಗಿ ಜ್ಞಾನಿಯಾಗು ಅನ್ನುವಂಥ ಮಾತನ್ನು ಹೇಳ್ದೆ ಈ ಜ್ಞಾನಕ್ಕೆ ಅಂತರಂಗ ಸಾಧನೆ ಯಾವುದಪ್ಪ ಅತ್ಯಂತ ಆಗಿರತಕ್ಕಂಥ ಅನೇಕ ಕಾರಣಗಳು ಹಿಂದಿಲ್ಲ ನಿಕಟಪೂರ್ವಿ ನಿಕಟಪೂರ್ವಿಯಾಗಿರತಕ್ಕಂಥ ಅಂತರಂಗ ಸಾಧನೆ ಯಾವುದು ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನೆ ಶ್ರದ್ಧಾವನ್ ಲಘುತೆಯ ಜ್ಞಾನೀಂದ್ರಿಯಂ ಶಾಂತಿ ಅಶಿರೇಣ ಅಧಿಕಛದಿ ಶ್ರದ್ಧಾವಾನ್ ಅತ್ತಿಕ್ಕೆ ಬುದ್ಧಿ ಬೇಕು ಭಗವಂತನಿದ್ದಾನೆ ಸ್ವರ್ಗಗಳಿದೆ ನರಕಾದಿಗಳಿವೆ ಪುಣ್ಯ ಪಾಪಗಳಿವೆ ಸರ್ವಸಾ ಅವು ನಮಗೆ ಪಾಪ ಮಾಡಿದರೆ ನಾವು ನರಕಾದಿಗಳು ಇವೆ ಅನ್ನುವಂಥ ಒಂದು ಬುದ್ಧಿ ಆಸ್ತಿ ಬುದ್ಧಿ ಬೇಕು ಜಗತ್ತಿಲ್ಲ ಅಂತ ಹೇಳುವ ಆ ಶ್ರದ್ಧಾ ಸಿದ್ಧ ಬೇಕು ಅವಸ್ಥೆ ಆಸ್ತಿ ಬುದ್ಧಿ ಬೇಕು ಮತ್ತು ಮತ್ಪರನಾಗಿರಬೇಕು ಅಂದರೆ ಭ ಭಗವಂತ ಅನ್ನುವಂಥವನ್ನೊಬ್ಬ ಸರ್ವನಿಯಾಮಕ ನಿಧಾನೆ ಎಲ್ಲ ಅವನ ಅಧೀನವಾಗಿದೆ ಅನ್ನುವಂಥ ಒಂದು ಬುದ್ಧಿವುಳ್ಳವನಾಗಿರಬೇಕು ಮತ್ತು ಸೈತೆ ಇಂದ್ರಿಯ ಇಂದ್ರಿಯಗಳನ್ನು ಸರ್ವತ ವಿಷಯಗಳ ಕಡೆಗೆ ಅನಾ ಸುಮ್ಮನೆ ಅವುಗಳನ್ನು ಅವುಗಳನ್ನು ಹರಿಬಿಡದೇ ಇರುವಂಥವನಾಗಿರಬೇಕು ಹರಿಬಿಡವಾದ ನಿಗ್ರಹ ಮಾಡುವಂಥವನಾಗಬೇಕು ಅಂಥವನ್ನು ಮಾತ್ರ ಪರಾಮ ಚಂದ ಧನ ಲಾ ಪರಾಮಚಂದ್ರ ಅಧಿಕಚ್ಚುತ್ತೆ ಅಂಥವನ್ನು ಸರ್ವತಃ ಶೀಘ್ರದಲ್ಲೇ ಪರಾಮಚಂದ್ರ ಮುಖ್ಯವನ್ನು ಹೊಂದುವಂಥವನಾಗಿ ಸರ್ವತಃ ಯಾವಾಗ ಪ್ರಾಬ್ಧ ಕರ್ಮ ಒಂದು ವೇಳೆ ಇಲ್ಲದೆ ತಕ್ಷಣ ಮುಖ್ಯ ಆಗುತ್ತಾಗಿದೆ ಅಡ್ಡಿಯಿಂದ ಭೋಗ ಭಾಗ ಭೋಗ ಮಾಡಿದ್ರೆ ಮುಖ್ಯವನ್ನು ಹೊಂದುವಂಥವನಾಗುತ್ತಾಗಿದ್ದಾನೆ ಅಜ್ಞಶ್ಚ ಅಶ್ರದ್ಧ ಸಂಶಯಾತ್ಮ ವಿನಶ್ಯತಿ ನಯಂ ಲೋಕೋಸ್ತಿನ ಪರೋ ನ ಸುಖಂ ಸಂಶಯಾತ್ಮನಃ ಅಂತ ಹೇಳ್ತಾರೆ ಇಷ್ಟೆಲ್ಲ ಜ್ಞಾನ ಎಂದರೆ ಏನು ಅದರ ಪ್ರಭಾವವೇನು ಅದರ ಪರಿಣಾಮವೇನು ಅದೇ ಕರ್ಮಗಳನ್ನು ಮಾಡಬೇಕು ಅನ್ನುವಂಥ ಒಂದು ಅದರ ಕರ್ಮಗಳಿಗೆ ಜ್ಞಾನ ಸಾಧನ ಸಾಧನತ್ವವನ್ನು ಎಲ್ಲವನ್ನು ಕೂಡ ಹೇಳಿ ಒಂದು ಇಷ್ಟೆಲ್ಲ ಹೇಳಿದ ಮೇಲೂ ಇವತ್ತು ಯಜ್ಞಗಳು ಎಷ್ಟು ಎಷ್ಟು ವಿಧವಾಗಿವೆ ಅವುಗಳನ್ನು ಹೇಳಿದ ಮೇಲೂ ಕೂಡ ಸರ್ವಥ ಇದನ್ನು ಇದ್ದರೆ ಅಥವಾ ವಿಪರೀತ್ ಜ್ಞಾನ ವಿಪರೀತ ಜ್ಞಾನವುಳ್ಳವನ ಉಳ್ಳವನ ಸರ್ಬಧ ಅವನು ಏನು ಹೇಳಿದ್ರೆ ಅಜ್ಞಶೇ ಅದು ಅಸಿದ್ಧಾನಷ್ಟೇ ಸರ್ವಥ ಎಂದರೆ ಇದು ಜ್ಞಾನವು ಬೇಡ ಅಂತ ತಿರಸ್ಕಾರ ಮಾಡಿದ್ದಾಗಲಿ ಅಥವಾ ವಿಪರೀತ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅನ್ನುವಂಥ ಒಂದು ವಿಪರೀತವುಳ್ಳಧ ಅದಕ್ಕೋಸ್ಕರವಾಗಿ ಅಜ್ಞ ಮತ್ತು ಅಸಿಧ್ಯದಾನ ಇಲ್ಲದ ಸರ್ವಥ ಅವನಿಗೆ ಸಂಶಯಾತ್ಮನಾಗುತ್ತಾನೆ ವಿನಶ್ಚ್ಯತಿ ಯಾವ ಸರ್ವದಾದ ಯಥಾರ್ಥ ಜ್ಞಾನ ಇದೋ ಅದು ಹೇಳಿ ಸಂಶಯಾತ್ಮನಾಗ ಆಗುವಂಥವನಾಗುತ್ತಾ ಇದ್ದಾನೆ ಅವನಿಗೆ ನರಕಂ ಪ್ರಾಪ್ಲಿದೆ ನರಕವನ್ನು ಹೊಂದುವಂಥವನಾಗುತ್ತಾನೆ ತತ್ವಜ್ಞಾನ ನಿಶ್ಚಯವಾಗಿರಬೇಕು ನಾಯಂ ಅಂಥವನಿಗೆ ನಾಯಂ ಲೋಕೋಸ್ತಿ ಈ ಲೋಕದ ಸರ್ವಸಾಮನ ಸುಖ ಸುಖವಿಲ್ಲ ಮತ್ತು ನ ಪರಂ ನ ಪರೋ ನ ಸುಖಂ ಸಂಶಯ ಆತ್ಮನಃ ಮತ್ತು ಪರಲೋಕದ ಸರ್ವ ಸ್ವರ್ಗತೆಗಳು ಇಲ್ಲವನು ಸರ್ವ ಮಹ ಅನರ್ಥವನ್ನ ಹೊಂದುವಂಥವನಾಗುತ್ತಾನೆ ಯೋಗ ಸನ್ಯಸ್ತಕರ್ಮಣಂ ಜ್ಞಾನಸೌಂಜನ್ಯ ಸಂಶಯಂ ನ ಕರ್ಮಾಣಿ ಧನಂಜಯ ಈ ಜ್ಞಾನ ಸಾಧನವನ್ನು ಏನು ಇಂದು ಹೇಳಿದ್ನಲ್ಲ ಕೃಷ್ಣ ಅದನ್ನು ಮತ್ತೆ ಪುನಃ ಹೇಳುವಂಥವನಾಗಿ ಇದರ ಫಲ ಏನು ಒಂದು ಮತ್ತು ಗೊತ್ತಾಗಲಿ ಅಂತ ಪುನಃ ಮತ್ತೆ ಫಲವನ್ನು ಹೇಳುವಂಥವನಾಗ್ತಾ ಇದ್ದಾನೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನಸಂಜನ ಸಂಶಯ ಮಾತ್ಮಮಂದಮ್ನ ಕರ್ಮಾಣ ಬಂದಿದ್ದನಂದೇ ನೋಡು ಅರ್ಜುನ ಭಗವಂತನಲ್ಲಿಗಿಂತಹ ಮನಸ್ಸನ್ನು ಯಾವಾಗಲೂ ಇಡುವಂಥವನಾಗಿ ಅವನಲ್ಲಿಯೇ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುವಂಥವನಾಗಿ ಮತ್ತು ಕರ್ಮಗಳ ಫಲವನ್ನು ಅಪ ಸರ್ವದ ಅಪೇಕ್ಷೆ ಮಾಡದೇನೆ ನಿಷ್ಕಾಮವಾಗಿರತಕ್ಕಂಥ ಕರ್ಮಗಳನ್ನು ಮಾಡಿ ಮತ್ತು ಸಂಶಯಗಳಿಲ್ಲದೆ ಭಗವಂತನ ಸರ್ವೋತ್ತಮತ್ವಾದ ಧರ್ಮಗಳನ್ನು ಸರ್ವದಾ ನಿಸ್ಸಂಶಯವಾಗಿ ತಿಳಿದುಕೊಳ್ಳುವಂಥವನಾದಂಥ ಸರ್ವಥ ಇಂತಹ ಭಕ್ತನಿಗೆ ನೋಡು ಅರ್ಜುನ ಸರ್ವಥಾಮನ ಸರ್ವಧಾಮನ ಅವನ ಕರ್ಮಗಳು ಅವನನ್ನು ಬಂಧನ ಮಾಡುವುದಿಲ್ಲ ಆಗುತ್ತಾನೆ ನಿಶ್ಚಯವಾಗಿರೋದನ್ನು ಮಾತು ಅಂತ ಕೃಷ್ಣ ಹೇಳ್ತಾನೆ ತಸ್ಮಾತ್ ಅಜ್ಞಾನ ಸಂಭೂತಂ ಹೃಸ್ಥಾನಾಶೀನಾತ್ಮನಃ ಚಿತ್ವೇನಂ ಸಂಶಯಂ ಯೋಗ ಅತಿಷ್ಠೋತ್ಷ್ಟ ಭಾರತ ಈ ರೀತಿಯಾಗಿ ಕೃಷ್ಣ ಈ ರೀ ಇದೆಲ್ಲವನ್ನೂ ಕೂಡ ಕರ್ಮ ಕರ್ತವ್ಯತ್ವವನ್ನು ಏನು ಹೇಳುವಂಥವನಾಗಿ ಅದನ್ನು ಉಪಸಮಾರ ಮಾಡ್ತಾನೆ ಅದಕ್ಕೋಸ್ಕರ ನೋಡು ಅರ್ಜುನ ಜ್ಞಾನ ಉಪಾಯ ಅನುಷ್ಠಾನ ಮತ್ತು ಮತ್ತು ಅನುಷ್ಠ ಜ್ಞಾನ ಜ್ಞಾನ ಉಪಾಯ ಅದನ್ನು ಜ್ಞಾನ ಮಾಡಿದ ಮಾಡಿದರೆ ಜ್ಞಾನವನ್ನು ಅನುಷ್ಠಾನ ಮಾಡುವಿಗೆ ಮತ್ತು ಅನುಷ್ಠಾನ ಮಾಡದೇ ಇಲ್ಲೇ ಇದ್ದವರಿಗೆ ಅನುಷ್ಠಾನ ಮಾಡಿದರೆ ಏನು ಫಲ ಮಾಡಿದರೆ ಏನು ಫಲ ಎರಡನ್ನೂ ಕೂಡ ಕೃಷ್ಣ ಅದನ್ನು ಹೇಳುವಂಥವನಾಗಿ ಕೊನೆ ಹೇಳಿದ ಸರ್ವಥ ನೋಡು ಅಜ್ಜ ಅಜ್ಞಾನ ಸಂಭೂತಂ ಸುಸ್ತಂ ಜ್ಞಾನಸನಾತ್ಮನಃ ನಿನಗೇನು ಹೇಳಿಯಲ್ಲಿಗೆ ಬಂಧುಗಳಿವರಿಗೂ ಸಮಾರ ಹೆಂಗೆ ಮಾಡಿ ನಾನು ಇವರು ನೋಡಿದ ಬಿ ದತ್ತು ದುಃಖ ಆಗ ಅಂತೆಲ್ಲ ಏನು ಹೇಳಿದರೆ ಸರ್ವಥ ನಾನು ಹೇಳಿದಂಥ ಮಾತುಗಳನ್ನೆಲ್ಲವನ್ನೂ ಕೂಡ ಧರಿಸುವಂಥವನಾಗಿ ನಿನ್ನಿಸಿರತಕ್ಕಂಥ ಈ ಸಂಶಯವನ್ನು ಅಜ್ಞಾನ ಸಮುದ್ರವಾದಂಥ ಸಂಶಯವನ್ನ ಇದು ಧರ್ಮನೋಧರ್ಮವನ್ನು ಗೊತ್ತಿಲ್ಲ ಕೃಷ್ಣ ಹೇಳು ಅಂತ ಹೇಳಿದ್ದೀನಿ ಅದಕ್ಕೆ ಸಂಶಯವನ್ನು ಸರ್ವತಃ ಜ್ಞಾನ ಅನ್ನುವಂಥ ಹಸಿರು ನಾನು ಕೊಟ್ಟಿದ್ದೇನೋ ಅದು ಅದು ಕಟದಿಂದ ಅದನ್ನು ಅದು ಅದನ್ನು ತುಂಡು ಮಾಡುವಂಥವನಾಗಿ ಚಿ ಚಿತ್ವ ಏನಮ್ಮ ಸಂಶಯ ನಾಶ ಮಾಡುವಂಥವನಾಗಿ ಕಡಿದು ಹಾಕುವಂಥವನಾಗಿ ಯೋಗ ಮಾತೇ ಅಂದರೆ ನಿನ್ನ ಕರ್ಮ ನಿನ್ನ ಏನು ಆಶ್ರಮ ಏನು ಅದಕ್ಕೋಸ್ಕರವಾಗಿ ನಿನ್ನ ಮಾಡುವಂಥದ್ದು ಯಾವ್ದು ಹೆಂಗೆಮಿರಬೇಕು ಅದಕ್ಕೆ ಹೆಂಗೆ ಹೆಂಗೆ ಜ್ಞಾನಕ್ಕೆ ಹೆಂಗೆ ಮಾಡಬೇಕು ಅನ್ನುವಕ್ಕಂಥ ಅನ್ನುವಂಥ ಕರ್ಮವನ್ನು ಯೋಗವನ್ನು ಅಂದರೆ ಜ್ಞಾನವನ್ನು ಸರ್ವತಃ ಅನುಸರಿಸುವಂಥವನಾಗಿ ಯುದ್ಧಕ್ಕೋಸ್ಕರ ಅವಶ್ಯವಾಗಿ ಹೇಳು